चिंतना ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ। नमस्कार वीक्षकरे, कस्तूरबा आस्पत्रे मणिपाल अर्पिसुव आरोग्य चिंतन नेर प्रसार कार्यक्रम के तमगेल्लरिगू कूड प्रीतिया स्वागत। प्रति संचिकेयल्लू कूड नावु आरोग्यक्के संबंधपट्टंते ओंदोंदु विचारद बग्गे मातनाड्ता इद्वी। सो अदे रीति इवत्तु नावु क्यान्सर्गे संबंधपट्टंते मातनाड्ता होग्तेवे। सो क्यान्सर ट्रीटमेंट नल्ली इत्तीचेगे बंदंता नूतन विधानगळु यावुदु, अदे रीति कीमोथेरपि बग्गे केलवरिगे कल्पनेगळु इरुत्तदे। सो इदर बग्गे एल्ल निमगे संपूर्णवाद माहितियन्न नीडोदक्के इवत्तिन कार्यक्रमदल्ली नम्म जोते इद्दारे डॉक्टर शारदा मैलांकोडी। इवरु सह प्राध्यापकरु वैद्यकीय कैंसर चिकित्सा विभागदल्ली। मोदलनागी इवरन्न इवत्तिन कार्यक्रमक्के स्वागतिस्ता इद्देने। मैडम, तमगे कार्यक्रमक्के स्वागत। थैंक यू। ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳು ಇದ್ದರೂ ಕೂಡ ನಮ್ಮ ಡಾಕ್ಟರ್ ಬಳಿ ಕರೆ ಮಾಡಿ ಸಲಹೆಯನ್ನು ಪಡೆದುಕೊಳ್ಳಬಹುದು। ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ। ಮೇಡಂ, ಇವತ್ತು ನಾವು ಮುಖ್ಯವಾಗಿ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೇವೆ। ಕ್ಯಾನ್ಸರ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಭಯಪಟ್ಟುಕೊಳ್ಳುವಂತಹ ವಿಚಾರ। ಸೋ ಅದರಲ್ಲೂ ಇನ್ನು ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ನೂತನ ವಿಧಾನಗಳು ಯಾವುದೆಲ್ಲ ಇದೆ, ಅದರ ಜೊತೆಗೆ ಕೀಮೋಥೆರಪಿಯ ಬಗ್ಗೆ ಮಾತಾಡಬೇಕು। ಸೋ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಕ್ಯಾನ್ಸರ್ ಡಯಾಗ್ನೋಸಿಸ್ ಇನ್ ಫೀಲ್ಡ್ ಅಲ್ಲಿ ಇತ್ತೀಚೆಗೆ ಹೊಸದಾಗಿ ಏನಾದರೂ ಬಂದಂತ ವಿಧಾನಗಳು ಯಾವುದಾದರೂ ಇದ್ರೆ ಹೇಳಬಹುದು? ಹೌದು, ಈಗ ಕ್ಯಾನ್ಸರ್ ಅಂದರೆ ಸಾಧಾರಣ ಗತಿಯಲ್ಲಿ ಒಂದು ಪೇಷಂಟಿಗೆ ಒಂದು ಗೆಡ್ಡೆ ಅಥವಾ ಒಂದು ಅಬ್ನಾರ್ಮಲ್ ಗ್ರೋತ್ ಅಂತ ನಾವು ಹೇಳ್ತೇವೆ, ಅದು ಕಾಣ್ತದೆ। ಸೋ ಅದು ಮುಂಚಿನ ಕಾಲದಲ್ಲಿ ನಾವು ಸಿಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಅಥವಾ ಎಕ್ಸ್ರೇ ಈ ತರ ಇಮೇಜಿಂಗ್ ಟೆಕ್ನಿಕ್ಸ್ ಅಲ್ಲಿ ಅದನ್ನು ಎಲ್ಲಿ ಗೆಡ್ಡೆ ಬಂದಿದೆ ಹೇಗಿದೆ ಅಂತ ನೋಡಕ್ಕೆ ನಾವು ಅದನ್ನು ಉಪಯೋಗಿಸ್ತಿದ್ದೇವೆ। ಇವಾಗ ಪೆಟ್ CT ಅಥವಾ ಪೆಟ್ MRI ಅಂತ ಒಂದು ಹೊಸ ಟೆಕ್ನಿಕ್ ಬಂದಿದೆ। ಹೊಸತಂದ್ರೆ ಈಗ ಒಂದು 15 ವರ್ಷ ಆಗಿರಬೇಕು, ಬಟ್ ಇವಾಗ ಅದು ತುಂಬ ಜಾಸ್ತಿ ಅವೈಲೇಬಲ್ ಇದೆ ಪೆಟ್ CT। ಸೊ ಪೆಟ್ CT ಅಂದರೆ ಗೆಡ್ಡೆ ಕಾಣೋದು ಮಾತ್ರ ಅಲ್ಲ, ಗೆಡ್ಡೆಯ ಜೀವಕೋಶಗಳಲ್ಲಿ ಎಷ್ಟು ಚಟುವಟಿಕೆ ಇದೆ ಅಂತ ಕೂಡ ಗೊತ್ತಾಗುತ್ತೆ। ಸೊ ಎಷ್ಟು ಆಕ್ಟಿವಿಟಿ ಇದೆ ಅಂತ CT ಸ್ಕ್ಯಾನ್ ಪೆಟ್ CT ಸ್ಕ್ಯಾನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ। ಸೊ ಕ್ಯಾನ್ಸರ್ ಡಯಾಗ್ನೋಸ್ ಮಾಡೋದಕ್ಕೆ ಆ ಗೆಡ್ಡೆ ಕ್ಯಾನ್ಸರ್ ಹೌದಾ ಅಲ್ವಾ ಅಂತ ಗೊತ್ತಾಗಕ್ಕೂದೆ, ಆ ಕ್ಯಾನ್ಸರ್ ಈಗ ಟ್ರೀಟ್ಮೆಂಟ್ ಮಾಡಿದ ನಂತರ ಆ ಚಟುವಟಿಕೆ ಕಡಿಮೆ ಆಗ್ತಾ ಇದೆಯಾ ಅಂತ ನೋಡೋಕ್ಕೂ, ಕೆಲವೊಮ್ಮೆ ಫಾಲೋ ಅಪ್ ಅಲ್ಲಿ ತಿರುಗಿ ಏನಾದ್ರು ಗಡ್ಡೆ ಬಂದಿದೆ ಆ ಗಡ್ಡೆ ಕ್ಯಾನ್ಸರ್ ಹೌದಾ ಅಲ್ವಾ ಅಂತ ನೋಡೋಕ್ಕೂ ಕೂಡ ಪೆಟ್ CT ತುಂಬ ಇಂಪಾರ್ಟೆಂಟ್ ಆಗಿ ಈಗ ಮುಂದೆ ಬಂದಿದೆ। ಓಕೆ, ಪೆಟ್ CT। ಸೊ ಅದೇ ರೀತಿ ಮ್ಯಾಮ್, ಈ ಕ್ಯಾನ್ಸರನ್ನು ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಅನ್ನುವಂಥದ್ದು, ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಮೂಲಕ ಕ್ಯಾನ್ಸರನ್ನು ಡಯಾಗ್ನೋಸ್ ಮಾಡ್ಬೋದಾ? ಓಕೆ, ಸೊ ಕ್ಯಾನ್ಸರ್ ಅಂದರೆ ನಾನು ಆವಾಗ ಹೇಳಿದೆ ಒಂದು ಗೆಡ್ಡೆ ಬಂದಾಗೆ ಬರ್ತದೆ ಅಂತ। ಸೊ ಅಗೇನ್ ಮುಂಚಿನ ಇದರಲ್ಲಿ ಗೆಡ್ಡೆ ಕಂಡ್ರೆ ಅದನ್ನು ಬಯೋಪ್ಸಿ ಅಥವಾ ಒಂದು ನೀಡಲ್ ಪರೀಕ್ಷೆ ಅಂತ ನಾವು ಹೇಳ್ತೇವೆ, ಒಂದು ನೀಡಲ್ ಹಾಕಿ ಆ ಗೆಡ್ಡೆಯಿಂದ ಜೀವಕೋಶಗಳನ್ನು ತೆಗೆದು ಅದು ಮೈಕ್ರೋಸ್ಕೋಪ್ ಅಡಿಯಲ್ಲಿ ನೋಡಿ ಅದರಲ್ಲಿ ಅಬ್ನಾರ್ಮಲ್ ಸೆಲ್ಸ್ ಅಥವಾ ಜೀವಕೋಶಗಳು ಸರಿಯಾಗಿ ಇಲ್ಲ ಅಂತ ಇರುವ ವಿಷಯವನ್ನು ಪೆಥಾಲಜಿಸ್ಟ್ ನೋಡಿ ನಮಗೆ ರಿಪೋರ್ಟ್ ಕೊಡೋದ್ರಲ್ಲಿ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ। ಅಲ್ಲದಿದ್ದರೆ ಗೆಡ್ಡೆಯನ್ನು ಆಪರೇಷನ್ ಮಾಡಿ ತೆಗಿತಾರೆ, ಆಪರೇಷನ್ ಮಾಡಿ ತೆಗೆದು ಅದಾದ ನಂತರ ಅಗೇನ್ ಪೆಥಾಲಜಿಸ್ಟ್ ಮೈಕ್ರೋಸ್ಕೋಪ್ ಅಡಿಯಲ್ಲಿ ನೋಡಿ ಈ ಸೆಲ್ಸ್ ಏನೋ ಸರಿ ಇಲ್ಲ, ಕ್ಯಾನ್ಸರ್ ಸೆಲ್ಸ್ ಥರ ಇದೆ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡುವ ವಿಧಾನ ನಮ್ಮದು ಮುಂಚೆನೇ ಎಸ್ಟಾಬ್ಲಿಷ್ ಆದ, ಹೀಗೆ ನಾವು ಮುಂಚೆ ಡಯಾಗ್ನೋಸಿಸ್ ಮಾಡೋದು ಕ್ಯಾನ್ಸರ್ ಇದು। ಇವಾಗ ಏನಾಗಿದೆ ಅಂದರೆ ಕ್ಯಾನ್ಸರ್ ಕಣಗಳು ಬ್ಲಡ್ಡಿಗೆ ಅದರ DNA ಪ್ರೋಟೀನ್ಸ್ ಅದರ ಅಂಶಗಳನ್ನು ಬ್ಲಡ್ಡಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತದೆ। ಸೊ ಬ್ಲಡ್ಡನ್ನು ಟೆಸ್ಟ್ ಮಾಡಿ ಕೆಲವು ಟೆಸ್ಟ್ಗಳ ಮೂಲಕ ಬ್ಲಡ್ಡಲ್ಲೇ ಕ್ಯಾನ್ಸರ್ ಕಣಗಳನ್ನು ನೋಡೋಕ್ಕಿರುವ ಕೆಲವು ವಿಧಾನಗಳು ಬಂದಿದೆ। ಸೊ ಇವಾಗ ಇನ್ನು ಎಲ್ಲ ಕ್ಯಾನ್ಸರಿಗೂ ಬರಲಿಲ್ಲ, ಮೇನ್ಲಿ ಇದು ಲಂಗ್ ಕ್ಯಾನ್ಸರ್ ಅಲ್ಲಿ ಬಂದಿದೆ। ಸೊ ಲಂಗ್ ಕ್ಯಾನ್ಸರ್ ಅಲ್ಲಿ ಅಟ್ಲೀಸ್ಟ್ ಕ್ಯಾನ್ಸರ್ ತಿರ್ಗಾ ಬರುವಾಗ ಇನ್ನೂ ಟೆಸ್ಟ್ ಪುನಃ ಬಯೋಪ್ಸಿ ಮಾಡಬೇಕಾದ ಕೆಲವು ಸತಿ ಅವಶ್ಯಕತೆ ಇಲ್ಲ, ಬ್ಲಡ್ ಅಲ್ಲೇ ಕ್ಯಾನ್ಸರ್ ಕಣಗಳನ್ನು ನೋಡಿ ಅದಕ್ಕೆ ಮುಂದೆ ಏನ್ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಇರುವ ಇನ್ಫಾರ್ಮೇಶನ್ ನಮಗೆ ಮಾಹಿತಿ ಸಿಗ್ತದೆ। ಸೊ ಇಟ್ ಇಸ್ ಅ ವೆರಿ ಗುಡ್ ಥಿಂಗ್, ಬಿಕಾಸ್ ಪುನಃ ಬಯೋಪ್ಸಿ ಮಾಡ್ಬೇಕಂತ ಆಗೋದಿಲ್ಲ, ಎಲ್ಲದಕ್ಕೂ ಬರ್ಲಿಲ್ಲ, ಬಟ್ ಪ್ರಾಬಬ್ಲಿ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಅದು ಇನ್ನು ಬರಬಹುದು। ಓಕೆ ಡಾಕ್ಟರ್, ಅದೇ ರೀತಿ ಒಬ್ರು ಕಾಲರ್ ಹಿಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ। ಹಲೋ, ನಮಸ್ತೆ। ನಮಸ್ತೆ, ನನಗೆ ಕೃಷ್ಣಾಂಶಿ ಕೈಕರ್ ಅಂತ। ಓಕೆ, ಹೇಳಿ, ಪ್ರಶ್ನೆಯನ್ನ ಕೇಳಿ। ಈ ಕ್ಯಾನ್ಸರ್ ಮತ್ತು ಫಿಸಿಯೋಥೆರಪಿ ತಪ್ಪು ತಿಳ್ಕೊಳ್ತಾರೆ ನಮ್ ಜಾಸ್ತಿಯಾಗಿ, ಸಾಮಾನ್ಯವಾಗಿ ಮನುಷ್ಯರ ತಪ್ಪು ತಿಳ್ಕೊಳೋದು ಯಾವ್ದು, ಕ್ಯಾನ್ಸರ್ ಜ್ವರ ಆದ್ರೆ ಅದು ಗುಣ ಆಗೋದಿಲ್ಲ ಅಂತ ಏನಾದ್ರೂ ಸಮಸ್ಯೆ ಜಾಸ್ತಿ ಆಗಿದೆ, ರೋಗ ಒಡ್ಬೋಳಿಸುವಂತ ಸಾಧ್ಯತೆ ಉಂಟಾ ತಪ್ಪು ತಿಳುವಳಿಕೆಯಿಂದ? ಓಕೆ, ಅಂದ್ರೆ ಕ್ಯಾನ್ಸರ್ ಅಂದ್ರೆ ಜಾಸ್ತಿ ಆದ್ರೆ ಅಂದ್ರೆ ಗುಣ ಆಗುವುದಿಲ್ಲ ಅಂತ ತಪ್ಪು ತಿಳುವಳಿಕೆ ಇದೆ ಅಂತ ಹೇಳ್ತೀರಾ? ಭಯ ಇರುತ್ತಲ್ಲ, ಓಕೆ, ಭಯ ಇರ್ತದೆ, ಓಕೆ ಓಕೆ, ಭಯ ಇರ್ತದೆ, ಗುಣ ಆಗುವುದಿಲ್ಲ ಅಂತ ಹೆದರಿಕೆ ಇರ್ತದೆ। ಓಕೆ ಓಕೆ, ಡಾಕ್ಟರ್ ಅವರು ಹೇಳ್ತಾ ಇದ್ದಾರೆ, ಹೌದು ಅದು ತಪ್ಪು ತಿಳುವಳಿಕೆಯ ಒಂದು ಸತ್ಯ ಸಂಗತಿ ಅಂತ। ಓಕೆ ಅಂದ್ರೆ ಕ್ಯಾನ್ಸರ್ ಬಂದ್ರೆ ಗುಣ ಆಗುವುದಿಲ್ಲ ಅಂತ ಒಂದು ಭಯ ಇರ್ತದೆ ಹೆಚ್ಚಿನ ಜನರಲ್ಲಿ. ಸೋ ಅದು ತಪ್ಪು ತಿಳುವಳಿಕೆನಾ ಅಥವಾ ಸತ್ಯ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಕ್ಯಾನ್ಸರ್ ಅಂದರೆ ಅನ್ಫಾರ್ಚುನೇಟ್ಲಿ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಒಂದೇ ಶಬ್ದ ಇರೋದು, ಬಟ್ ಕ್ಯಾನ್ಸರ್ನಲ್ಲಿ ತುಂಬ ಬೇರೆ ಬೇರೆ ಟೈಪ್ಸ್ ಆಫ್ ಕ್ಯಾನ್ಸರ್ ಇದೆ. ಸೊ ಈಗ ಕೆಲವೊಂದು ಬ್ಲಡ್ಗೆ ಬರುವ ಕ್ಯಾನ್ಸರ್, ಕೆಲವೊಂದು ಥೈರಾಯ್ಡ್ಗೆ ಬರುವ ಕ್ಯಾನ್ಸರ್, ಕೆಲವೊಂದು ಬ್ರೆಸ್ಟ್ಗೆ ಬರೋದು. ಸೊ ಬೇರೆ ಬೇರೆ ಥರದ ಕ್ಯಾನ್ಸರ್ಸ್ ಇರ್ತದೆ. ಆ್ಯಂಡ್ ಈಗ 10 ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೂ ಎಲ್ಲರಿಗೂ ಒಂದೇ ಥರದ ಬ್ರೆಸ್ಟ್ ಕ್ಯಾನ್ಸರ್ ಇರೋದಿಲ್ಲ. ಅದರಲ್ಲಿ ಕೂಡ ಕೆಲವರಿಗೆ ಹರಡಿದ ಕಾಯಿಲೆ ಇರ್ತದೆ, ಕೆಲವರಿಗೆ ಬ್ರೆಸ್ಟಲ್ಲಿ ಮಾತ್ರ ಕಾಯಿಲೆ ಇರ್ತದೆ, ಕೆಲವರಿಗೆ 1 ಸೆಂಟಿಮೀಟರ್ ಕಾಯಿಲೆ ಇರ್ತದೆ, ಕೆಲವರಿಗೆ 10 ಸೆಂಟಿಮೀಟರ್ ಕಾಯಿಲೆ ಇರ್ತದೆ. ಸೊ ನಮಗೆ ಕ್ಯಾನ್ಸರ್ ಗುಣ ಆಗೋದಿಲ್ಲ ಅಥವಾ ಎಲ್ಲ ಕ್ಯಾನ್ಸರ್ ಗುಣ ಆಗೋದಿಲ್ಲ, ಎಲ್ಲ ಕ್ಯಾನ್ಸರ್ ಗುಣ ಆಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಸ್ಪೆಸಿಫಿಕ್ ಒಂದು ಕ್ಯಾನ್ಸರಿಂದು ಹರಡಲಿಲ್ಲ ಅಂದರೆ ಗುಣ ಆಗೋಕ್ಕೆ ತುಂಬ ಚಾನ್ಸ್ ಇದೆ. ಸಣ್ಣ ಕ್ಯಾನ್ಸರ್ಸ್ ಬೇಗ ಗೊತ್ತಾಗಿದೆ ಹಾಗಿರೋದ್ರಲ್ಲೆಲ್ಲ ಎಂಥಾರು ಗುಣ ಆಗೋಕ್ಕೆ ತುಂಬ ಚಾನ್ಸ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಕ್ಯಾನ್ಸರ್ಗೆ ಹರಡಿರ್ತದೆ, ಅದು ಕೆಲವು ಅಡ್ವಾನ್ಸ್ ಸ್ಟೇಜ್ ಅಂತ ನಾವು ಹೇಳ್ತೇವೆ, ಸ್ಟೇಜ್ 4 ಅಂತ ನಾವು ಹೇಳ್ತೇವೆ. ಆ ಥರದ ಕ್ಯಾನ್ಸರ್ಗಳು ಕೆಲವೊಮ್ಮೆ ಗುಣ ಮಾಡೋಕೆ ಆಗೋದಿಲ್ಲ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಅದೇ ರೀತಿ ಪ್ರಶ್ನೆ ಕೇಳಿದ್ದಕ್ಕೆ. ಮೇಡಮ್ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ಕೆಲವು ಕ್ಯಾನ್ಸರ್ ಅಂದ ತಕ್ಷಣ ಯಾಕೆ ಭಯ ಪಟ್ಕೊಳ್ತಾರೆ? ಸೊ ಅದೇ ಈಗ ನಾನು ಹೇಳಿದಲ್ಲ, ಸ್ಟೇಜ್ 4 ಕ್ಯಾನ್ಸರ್ ಅಂತ ಇದ್ದರೆ ಅದಕ್ಕೆ ಗುಣ ಮಾಡೋಕ್ಕೆ ಆಗೋದಿಲ್ಲ ನಮಗೆ. ಸೊ ಹಾಗಿರುವ ಪರಿಸ್ಥಿತಿಯಲ್ಲಿ ನಾವು ಗುಣ ಮಾಡದೆ ಕ್ಯಾನ್ಸರನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಸೊ ಎಲ್ಲರಿಗೂ ಅವರವರ ಫ್ಯಾಮಿಲಿಯಲ್ಲಿ ಅವರವರಿಗೆ ಗೊತ್ತಿರುವವರಿಗೆ ಸ್ಟೇಜ್ 4 ಕ್ಯಾನ್ಸರ್ ಆದರೆ ಬೇಗ ಗೊತ್ತಾಗತ್ತೆ, ಓ ಅವ್ರಿಗಿನ್ನೂ ಗುಣ ಆಗಲ್ಲ ಅಂತ ಅವರು 10 ಜನಕ್ಕೆ ಹೇಳ್ತಾರೆ. ಸೊ ಸ್ಟೇಜ್ 1 ಅಲ್ಲಿಯೋ 2 ಅಲ್ಲೇ ಇರೋರು ಮುಗಿಸಿ ಬಿಡ್ತಾರೆ. ಒಂದು 6 ತಿಂಗಳಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮುಗೀತದೆ, ಮತ್ತು ಅವರಿಗೂ ಮರೆತು ಹೋಗುತ್ತೆ, ಅವರ ಸುತ್ತ ಇರೋರಿಗೂ ಮರೆತು ಹೋಗುತ್ತೆ. ಸೊ ಅದು ಹೆಚ್ಚು ಯಾರು ಹೇಳುವುದಿಲ್ಲ. ಸೊ ನನ್ಗೆ ಅನ್ಸೋದು ಸ್ಟೇಜ್ 4 ಆಗಿರೋದು ಮತ್ತು ಅದರ ಟ್ರೀಟ್ಮೆಂಟ್ ಮಾಡುವಾಗ ಆ ಭಯ, ಅದು ಹೇಳೋರು ಇನ್ನೂ ಜಾಸ್ತಿ ಹೇಳಿ ಭಯ ಮಾಡ್ತಾರೆ ಅನಿಸ್ತಾರೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಕ್ಯಾನ್ಸರ್ ಒಂದು ಅಷ್ಟು ಒಳ್ಳೆ ರೋಗ ಅಲ್ಲ, ಅದು ಕೆಟ್ಟ ರೋಗವೇ ಬರೋದಕ್ಕೆ. ಸೊ ಭಯ ಇರೋದಕ್ಕೆ ಕಾರಣ ಇದೆ, ಬಟ್ ಟ್ರೀಟ್ಮೆಂಟ್ ಇದೆ. ಎಲ್ಲ ಕ್ಯಾನ್ಸರ್ಸಿಗೂ ಈಗ ಟ್ರೀಟ್ಮೆಂಟ್ ಬಂದಿದೆ ಆಲ್ಮೋಸ್ಟ್. ಮೊದಲೇ ಕಾಲಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಟೆಕ್ನಾಲಜಿ ಕೂಡ ಮುಂದುವರೆದಿದೆ. ಸೊ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇರ್ತದೆ ಯಾವುದೇ ಒಂದು ರೋಗಕ್ಕೂ. ಸೊ ಅದೇ ರೀತಿ ಡಾಕ್ಟರ್, ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಕಳೆದ ಕೆಲವು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಸೊ ಈಗ ಏನು ಚೇಂಜಸ್ ಆಗಿದೆ, ಹೇಗೆ ಚೇಂಜಸ್ ಆಗಿದೆ ಟ್ರೀಟ್ಮೆಂಟ್ನಲ್ಲಿ? ಓಕೆ, ಸೊ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಂಕಾಲಜಿ ಅಂತ ಸ್ಪೆಷಾಲಿಟಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಸ್ಪೆಷಾಲಿಟಿಗೆ ಈಗ ಆಂಕಾಲಜಿ ಅಂತ ಹೇಳ್ತೇವೆ. ಆಂಕಾಲಜಿ ಅಂತ ಒಂದು ಸಿಂಗಲ್ ಸ್ಪೆಷಾಲಿಟಿಯಲ್ಲೇ ಸಬ್ ಸ್ಪೆಷಾಲಿಟೀಸ್ ತುಂಬ ಬಂದಿದೆ. ಸೊ ಇವಾಗ ನಮಗೆ ಮೆಡಿಕಲ್ ಆಂಕಾಲಜಿ, ಈಗ ನಾನು ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು. ಸೊ ಈಗ ಮದ್ದಿನಲ್ಲಿ ಕ್ಯಾನ್ಸರನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನನ್ನ ಡಿಪಾರ್ಟ್ಮೆಂಟ್ನವರದ್ದು ನಮ್ಮದು ಚಿಕಿತ್ಸಾ ವಿಧಾನ. ಸೊ ಮದ್ದು ಅಥವಾ ಟ್ರೀಟ್ಮೆಂಟ್, ಕೀಮೊಥೆರಪಿ ಆಗಲಿ ಎಂಥಾರು ಥರದ ಮದ್ದು ಕೊಟ್ಟು ಟ್ರೀಟ್ಮೆಂಟ್ ಮಾಡೋದು ಮೆಡಿಕಲ್ ಆಂಕಾಲಜಿ. ಮತ್ತು ವಿ ಹ್ಯಾವ್ ಸರ್ಜಿಕಲ್ ಆಂಕಾಲಜಿ. ಸರ್ಜಿಕಲ್ ಆಂಕಾಲಜಿ ಅಂದರೆ ಕ್ಯಾನ್ಸರ್ ಇದು ಮಾತ್ರ ಆಪ್ರೇಷನ್ ಮಾಡೋದಕ್ಕೆ ಕೆಲವು ಸ್ಪೆಷಲ್ ಟೆಕ್ನಿಕ್ಸ್ ಇರ್ತದೆ, ಕೆಲವು ಬೇರೆ ವಿಧಾನಗಳಿರ್ತದೆ. ಆ ಆಪ್ರೇಷನಲ್ಲಿ ಮಾತ್ರ ಸ್ಪೆಷಲೈಸ್ ಮಾಡೋ ಗ್ರೂಪ್ಸ್ಗೆ ಸರ್ಜಿಕಲ್ ಆಂಕಾಲಜಿಸ್ಟ್ ಅಂತ ಹೇಳ್ತೇವೆ. ಮತ್ತು ವಿ ಹ್ಯಾವ್ ರೇಡಿಯೇಷನ್ ಆಂಕಾಲಜಿಸ್ಟ್. ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ರೇಡಿಯೇಷನ್ ಕೊಟ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವ ವಿಧಾನ ಮಾಡೋರು ರೇಡಿಯೇಷನ್ ಆಂಕಾಲಜಿಸ್ಟ್. ಇದಲ್ಲದೆ ಪ್ಯಾಲಿಯೇಟಿವ್ ಕೇರ್ ಸ್ಪೆಷಲಿಸ್ಟ್ ಅಂತ ಕೂಡ ಇದ್ದಾರೆ. ಸೊ ನಾನು ಆವಾಗ ಹೇಳಿದೆ ಸ್ಟೇಜ್ 4 ಕ್ಯಾನ್ಸರ್ ನಮಗೆ ಗುಣ ಮಾಡೋಕ್ಕಾಗಲ್ಲ. ಸೊ ಅವರಿಗೆ ಬೇಕಿರೋ ಥರ ಕೇರ್ ಕೊಡೋಕ್ಕೆ ಅಥವಾ ಕ್ಯಾನ್ಸರಿಂದ ಆಗುವ ಸೈಡ್ ಇಫೆಕ್ಟಿಗೆ ಕೇರ್ ಕೊಡೋಕ್ಕೆ ಪ್ಯಾಲಿಯೇಟಿವ್ ಕೇರ್ ಫಿಸಿಷಿಯನ್ಸ್ ಅಂತ ಇನ್ನೊಂದು ನ್ಯೂಯರ್ ಸ್ಪೆಷಾಲಿಟಿ ಕೂಡ ಎಮರ್ಜ್ ಆಗಿದೆ. ನಾವು ಇದೆಲ್ಲ ಅಲ್ಲದೆ ನಾನು ಆಗ ಹೇಳಿದೆ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಪ್ಯಾಥಾಲಜಿಸ್ಟ್ ನೋಡಬೇಕು ಅಂತ. ಸೊ ಆಂಕೋಪ್ಯಾಥಾಲಜಿ ಅಂತ ಫೀಲ್ಡ್ ಬಂದಿದೆ. ಅವರು ಕ್ಯಾನ್ಸರ್ ಕಣಗಳನ್ನು ಮಾತ್ರ ನೋಡ್ತಾರೆ, ಕ್ಯಾನ್ಸರ್ ಯಾವ ಟೈಪ್ ಇದೆ ಹೇಗಿದೆ ಅಂತ ನೋಡೋಕ್ಕೆ ಮಾತ್ರ ಇರುವ ಪ್ಯಾಥಾಲಜಿಸ್ಟ್ ಇದ್ದಾರೆ. ರೇಡಿಯಾಲಜಿ, ಈಗ CT ಸ್ಕ್ಯಾನ್ MRI ಮಾಡಿದರೆ ಅದರಲ್ಲಿ ಗೆಡ್ಡೆ ಎಷ್ಟಿದೆ, ಗೆಡ್ಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಅದು ಯಾವ ಪರಿಸ್ಥಿತಿಯಲ್ಲಿ ಗೆಡ್ಡೆ ಇದೆ ಅಂತ ನೋಡಿ ಅದನ್ನು ಎಕ್ಸ್ಪರ್ಟ್ ಆಗಿ ಹೇಳುವಂಥ ರೇಡಿಯಾಲಜಿಸ್ಟ್ ಇದ್ದಾರೆ. ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಫಿಸಿಷಿಯನ್ಸ್, ನಾನು ಆವಾಗ ಹೇಳಿದೆ ಪೆಟ್ ಸ್ಕ್ಯಾನ್ ತೆಗಿಯೋಕ್ಕಾಗತ್ತೆ ಅಂತ. ಸೊ ಪೆಟ್ ಸ್ಕ್ಯಾನಲ್ಲಿ ಯಾವ ಥರದ ರಿಪೋರ್ಟ್ ಇದೆ ಅಂತ ನೋಡೋಕ್ಕಿರುವ ಆ ಸ್ಪೆಷಾಲಿಟಿ ಒಂದು ಡೆವಲಪ್ ಆಗಿದೆ. ಇದೆಲ್ಲ ಮೀರಿ ಡಯಟಿಷಿಯನ್, ಈಗ ಯಾವ ಥರದ ಫುಡ್ ತಿನ್ಬೋದು ಕ್ಯಾನ್ಸರ್ ಟೈಮಲ್ಲಿ, ಯಾವ ಥರದ ಎಕ್ಸಸೈಸ್ ಮಾಡಬೇಕು ಕ್ಯಾನ್ಸರ್ ಟೈಮಲ್ಲಿ, ಈ ಥರ ಇರೋ ಸಪೋರ್ಟಿವ್ ಕೇರ್ ಸ್ಟಾಫ್ ಕೂಡ ನಮಗೆ ತುಂಬ ಮುಖ್ಯ. ಸೊ ಈ ಥರದ್ದೆಲ್ಲ ಒಂದೇ ಕಡೆ ಟ್ರೀಟ್ಮೆಂಟ್ ಸಿಕ್ಕುವಂಥ ಥರಕ್ಕೆ ನಾವು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂತ ಹೇಳ್ತೇವೆ. ಸೊ ಹಾಗಿದ್ದರೆ ಈ ಥರದ ಎಲ್ಲ ಸ್ಪೆಷಾಲಿಟೀಸ್ ಕೂಡ ಒಂದೇ ಕಡೆ ಪೇಷಂಟಿಗೆ ಸಿಕ್ಕುವಾಗಿರುವ ಟ್ರೀಟ್ಮೆಂಟ್. ಸೊ ಅದಕ್ಕೆ ಒಂದ ಕ್ಯಾನ್ಸರ್ ಕೇರ್ ಸೆಂಟರ್ಸ್ ಇರ್ತದೆ, ಅದಕ್ಕೆ ಕ್ಯಾನ್ಸರ್ ಸೆಂಟರ್ ಅಂತಲೇ ಹೆಸರು ಬರ್ತದೆ. ಸೊ ಪೇಷಂಟಿಗೂ ಸುಲಭ ಆಗುತ್ತೆ, ಒಂದೇ ಕಡೆ ಎಲ್ಲ ಟ್ರೀಟ್ಮೆಂಟು ಸಿಗ್ತದೆ. ಆ್ಯಂಡ್ ರಿಸಲ್ಟ್ ಕೂಡ ಬೆಟರ್ ಇರ್ತದೆ, ಬಿಕಾಸ್ ಬೇರೆ ಕಡೆ ರೆಫರ್ ಮಾಡಿದ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಎಲ್ಲವೂ ಒಂದೇ ಕಡೆ ಇರುವಂಥ ಸೊ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂತ ಈ ಥರದ ಒಂದು ಟ್ರೀಟ್ಮೆಂಟ್ ವಿಧಾನ ಇವಾಗ ನಾವು ಪ್ರಿಫರ್ ಮಾಡೋದು. ಓಕೆ ಇಷ್ಟು ಅಂದ್ರೆ ಚೇಂಜಸ್ ಆಗಿದೆ ಅಂದ್ರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಅದೇ ರೀತಿ ಡಾಕ್ಟರ್ ಇನ್ನು ಟ್ಯೂಮರ್ ಬೋರ್ಡ್ ಅಂತ ನಾವು ಹೆಸರು ಕೇಳಿದ್ವಿ ಸೋ ಈ ಟ್ಯೂಮರ್ ಬೋರ್ಡ್ ಅಂತ ಹೇಳಿದ್ರೆ ಏನು ಓಕೆ ಟ್ಯೂಮರ್ ಬೋರ್ಡ್ ಅಂದರೆ ನಾನು ಆವಾಗ ಹೇಳಿದೆ ಈಗ ತುಂಬ ಸ್ಪೆಷಾಲಿಟೀಸ್ ಒಂದು ಆಂಕಾಲಜಿ ಈಗ ಒಂದು ಪೇಷಂಟಿನ ಕೇರಿಗೆ ತುಂಬ ಡಾಕ್ಟರ್ಗಳ ಜೊತೆ ಡಿಸೈಡ್ ಮಾಡಬೇಕು ಯಾವ ಥರ ಕೇರ್ ಪೇಷಂಟಿಗೆ ಬೇಕು ಅಂತ सो ಅದಕ್ಕೆ ಎಲ್ಲ ಡಾಕ್ಟರ್ಸ್ ಈಗ ಒಂದು ಪೇಷಂಟಿಗೆ ಬೇಕಿರೋ ತರ ಎಲ್ಲ ಡಾಕ್ಟರ್ಸ್ ಒಂದು ಮೀಟಿಂಗ್ ಮಾಡ್ತಾರೆ ಟ್ಯೂಮರ್ ಬೋರ್ಡ್ ಮೀಟಿಂಗ್ ಅಂತ ಮಾಡ್ತಾರೆ ಸೋ ಅದರಲ್ಲಿ ಒಂದೊಂದು ಸ್ಪೆಷಾಲಿಟಿ ಎಲ್ಲ ಡಾಕ್ಟರ್ಸ್ ಬಂದು ಒಂದು ಪೇಷಂಟಿಗೆ ಈ ತರ ಸ್ಕ್ಯಾನ್ ಅಲ್ಲಿ ಈ ತರ ಇದೆ ಪ್ಯಾಥಾಲಜಿಯಲ್ಲಿ ಬಯಾಪ್ಸಿಯಲ್ಲಿ ಈ ತರ ಇದೆ ಅವರಿಗೆ ರೇಡಿಯೇಷನ್ ಕೊಟ್ಟರೆ ಚೆನ್ನಾಗಿ ಆಗಬೋದಾ ಆಪರೇಷನ್ ಮಾಡಿದ್ರೆ ಚೆನ್ನಾಗಿ ಹೋಗಬೋದಾ ಅಲ್ಲ ಸ್ವಲ್ಪ ಮದ್ದು ಕೊಟ್ಟು ಕಾಯಿಲೆಯನ್ನು ಕಡಿಮೆ ಮಾಡಿ ಅದಾದ ನಂತರ ನಾವು ಆಪರೇಷನ್ ಮಾಡಬೇಕಾ ಹೇಗೆ ಯಾವ ತರ ಟ್ರೀಟ್ಮೆಂಟ್ ಮಾಡಿದ್ರೆ ಒಂದೊಂದು ಪೇಷಂಟಿಗೆ ಕೂಡ ಕರೆಕ್ಟ್ ಆಗಿ ರಿಸಲ್ಟ್ಸ್ ಬರಬಹುದು ಅಂತ ನೋಡಕ್ಕೆ ಒಂದು ಮೀಟಿಂಗ್ ಮಾಡ್ತೇವೆ ಅದಕ್ಕೆ ಟ್ಯೂಮರ್ ಬೋರ್ಡ್ ಈಗ ಮುಂಚಿನ ಕಾಲದಲ್ಲಿ ಇದಕ್ಕೆ ನೋಡಿ ಮೂರು ತರದ ಡಾಕ್ಟರ್ಸ್ ಒಂದೇ ಕಡೆ ಇರಬೇಕು ನೋಡಿ ಸೋ ತುಂಬಾ ಸೆಂಟರ್ಸ್ ಅಲ್ಲಿ ಹಾಗಿರೋ ಆಪ್ಷನ್ ಇರಲಿಲ್ಲ ಬಟ್ ಇವಾಗ ಮೋರ್ ಅಂಡ್ ಮೋರ್ ಎಲ್ಲ ಸೆಂಟರ್ಸ್ ಅಲ್ಲಿ ಎಲ್ಲ ಡಾಕ್ಟರ್ಸ್ ಇರುವ ತರ ಫೆಸಿಲಿಟೀಸ್ ಬಂದಿದೆ ಸೋ ಇವಾಗ ನೀವು ನಿಮ್ಮ ಆಯುಷ್ಮಾನ್ ಕರ್ನಾಟಕ ನಮ್ಮ ಗವರ್ನಮೆಂಟ್ ಸ್ಕೀಮ್ಸ್ ಅಲ್ಲೆಲ್ಲ ಇಟ್ ಹ್ಯಾಸ್ ಬಿಕಮ್ ಮ್ಯಾಂಡೇಟರಿ ಕಂಪಲ್ಸರಿ ಆಗಿದೆ ಟ್ಯೂಮರ್ ಬೋರ್ಡ್ ಫಾರ್ಮ್ ಅಂತ ಇರೋದು ಮೂರು ಡಾಕ್ಟರ್ ಸೈನ್ ಮಾಡಿ ಕೊಡಬೇಕು ನಾವೀಗ ಟ್ರೀಟ್ಮೆಂಟ್ ನಾನು ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದೆ ಇಫ್ ಇಟ್ ಹ್ಯಾಸ್ ಟು ಗೋ ಥ್ರೂ ಅಪ್ರೂವಲ್ ಎಲ್ಲರೂ ಸೈನ್ ಮಾಡಬೇಕು ನಾವು ಒಪ್ಪಿಗೆ ಇದೆ ನಮಗೆ ಟ್ರೀಟ್ಮೆಂಟಿಗೆ ಅಂತ सो पेशेंट गे बेनिफिट अंदरे अवरिगे नाल्कु डॉक्टर हत्र होगबेकादु ओंदे मीटिंग अल्ली इडी एल्ल अवरिगे ओंदु डिसिशन ओंदु कन्सालिडेटेड डिसिशन सिग्तदे सो ಈಗ ಮತ್ತೆ ಇನ್ನೊಂದು ಟೆಂಡೆನ್ಸಿ ಏನಂದ್ರೆ ಈಗ ಮೆಡಿಕಲ್ ಆಂಕಾಲಜಿಸ್ಟ್ ನ ಎಡೆಲಿ ಕೂಡ ಬ್ರೆಸ್ಟ್ ಅಲ್ಲಿ ಸ್ಪೆಷಲೈಸ್ ಮಾಡೋರು ಅಥವಾ ಲಂಗ್ ಕ್ಯಾನ್ಸರ್ ಗೆ ಮಾತ್ರ ನೋಡೋರು ಹಾಗಿರುವ ಒಂದು ಸಬ್ ಸ್ಪೆಷಲೈಸೇಷನ್ ಕೂಡ ಈಗ ಬಂದಿದೆ ಸೋ ಅದೇ ಕೇಸ್ ಒಂದು 300 ಕೇಸ್ ಡೈಲಿ ಅದೇ ನೋಡುವರಿಗೆ ಅದರಲ್ಲಿ ಇನ್ನು ತಾಲ್ಪರ್ಯವು ಬರ್ತದೆ ಅಂಡ್ ಕಾಂಪಿಟೆನ್ಸ್ ಬರ್ತದೆ ಅದರಲ್ಲಿ ಇನ್ನು ಕೆಪಾಸಿಟಿ ಬರ್ತದೆ ಸೋ ಹಾಗಿರುವ ಒಂದು ಟೆಂಡೆನ್ಸಿ ಕೂಡ ಈಗ ಬಂದಿದೆ ಈಗ ಇಲ್ಲೆಲ್ಲ ಅಷ್ಟು ಕೇಸ್ ಜಾಸ್ತಿ ಇರುವಲ್ಲಿ ಮಾತ್ರ ಆಗುತ್ತೆ ಬಟ್ ಅದು ತುಂಬಾ ಕಡೆ ಈಗ ಹಾಗೊಂದು ಸಿಸ್ಟಮ್ ಕೂಡ ಬಂದಿದೆ ಸೋ ಟ್ಯೂಮರ್ ಬೋರ್ಡ್ ಅಲ್ಲಿ ಆ ಪರ್ಟಿಕ್ಯುಲರ್ ಈಗ ಲಂಗ್ ಕ್ಯಾನ್ಸರ್ ಡಿಸ್ಕಸ್ ಮಾಡೋ ದಿನ ಆ ತರ ಸ್ಪೆಷಲಿಸ್ಟ್ ಬರ್ತಾರೆ ಓಕೆ ಸೋ ಆ ತರ ಕೂಡ ಪೇಷಂಟ್ ಗೆ ತುಂಬಾ ರಿಸಲ್ಟ್ಸ್ ಇಂಪ್ರೂವ್ ಆಗುತ್ತೆ ಓಕೆ ಡಾಕ್ಟರ್ ಅದೇ ರೀತಿ ಇನ್ನು ಆಂಕಾಲಜಿಯಲ್ಲಿ ನೂತನವಾಗಿ ಬಂದಿರುವಂತ ವಿಧಗಳು ಯಾವುದು ಸೋ ಈಗಾಗಲೇ ನೀವು ಮಾತನಾಡುವಾಗ ಹೇಳಿದ್ರೆ ಸೋ ಹೇಳಬಹುದಾ ಏನಲ್ಲ ಅಂತ ಓಕೆ ಸೋ ಈಗ ಹಾಗೆ ನೋಡುವಾಗ ರೇಡಿಯೇಷನ್ ಆಂಕಾಲಜಿ ನೋಡಿದರೆ ರೇಡಿಯೇಷನ್ ಅಲ್ಲಿ ಈಗ ಒಂದು ಗೆಡ್ಡೆಗೆ ನಾವು ರೇಡಿಯೇಷನ್ ಕೊಡುವಂತ ಟ್ರೀಟ್ಮೆಂಟ್ ವಿಧಾನ ಸೋ ಅದರಲ್ಲಿ ಗೆಡ್ಡೆಗೆ ಮಾತ್ರ ಟ್ರೀಟ್ಮೆಂಟ್ ಕೊಡುವಾಗಿರುವ ವಿಧಾನಗಳೀಗ ಬಂದಿದೆ ಸೋ ದಟ್ ಹತ್ತರ ಇರುವ ಬೇರೆ ಆರ್ಗನ್ಸ್ ಗೆ ಏನು ಡ್ಯಾಮೇಜ್ ಆಗದ ತರ ಗೆಡ್ಡೆಗೆ ಮಾತ್ರ ಫೋಕಸ್ ಮಾಡಿ ರೇಡಿಯೇಷನ್ ಕೊಡುವಂತ ವಿಧಾನಗಳು ಬಂದಿದೆ ಮತ್ತೆ ಸರ್ಜರಿಯಲ್ಲಿ ನೋಡಿದ್ರೆ ಮುಂಚೆ ದೊಡ್ಡ ರಂಧ್ರ ಮಾಡಬೇಕಾಗಿತ್ತು ಇವಾಗ ಸಣ್ಣ ರಂಧ್ರದಲ್ಲಿ ರೋಬೋಟಿಕ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಹಾಗೆಲ್ಲ ಇರುವ ಟೆಕ್ನಿಕ್ಸ್ ಬಂದಿದೆ ಸೋ ಅದರಲ್ಲಿ ರಂಧ್ರ ಸಣ್ಣದು ಬಟ್ ಅದರ ಒಳಗಿಂದ ಕ್ಯಾಮೆರಾ ಅಥವಾ ಮೈಕ್ರೋಸ್ಕೋಪ್ ಫೆಸಿಲಿಟೀಸ್ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸರ್ಜರಿ ಮಾಡುವಂಥ ಆಪ್ಷನ್ಸ್ ಬಂದಿದೆ ಮತ್ತೆ ಈಗ ನಾನು ಆವಾಗ ಪೆಟ್ ಸ್ಕ್ಯಾನ್ ಅಂತ ಹೇಳಿದೆ ಸೋ ಪೆಟ್ ಸ್ಕ್ಯಾನಲ್ಲಿ ಕೂಡ ಕೆಲವು ಕಡೆ ಚಟುವಟಿಕೆ ಜಾಸ್ತಿ ಇದ್ದರೆ ಅದಕ್ಕೆ ಡೈರೆಕ್ಟ್ ಮಾಡ್ಕೊಂಡು ರೇಡಿಯೇಷನ್ ಕೊಡುವಂತ ತರ ಕೆಲವು ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದೆ ಓಕೆ ಅದರ ಡಾಕ್ಟರ್ ಇನ್ನು ಕೀಮೋಥೆರಪಿ ಬಗ್ಗೆ ನಾವು ಮಾತಾಡತಾ ಇದ್ರೆ ಸೋ ಕೀಮೋಥೆರಪಿ ಅಂತ ಹೇಳಿದ್ರೆ ಏನು ಸೋ ಕೀಮೋಥೆರಪಿ ಅಂದ್ರೆ ಸೋ ಕ್ಯಾನ್ಸರ್ ಏನು ಅಂತ ಫಸ್ಟ್ ನೋಡೋಣ ಕ್ಯಾನ್ಸರ್ ಅಂದ್ರೆ ಬೇಸಿಕಲಿ ಜೀವಕೋಶಗಳು ಕಂಟ್ರೋಲ್ ಇಲ್ಲದೆ ಆರ್ಡರ್ ಇಲ್ಲದೆ ಬೆಳೀತಾ ಇದೆ ಅದಕ್ಕೆ ಯಾರು ಅದನ್ನು ತಡೆಯುವಂತ ತರ ಇಲ್ಲ ಸೋ ಹಾಗೆ ಕಂಟ್ರೋಲ್ ಇಲ್ಲದೆ ಬೆಳೆಯುವ ಕ್ಯಾನ್ಸರ್ ಜೀವಕೋಶಗಳನ್ನು ಕಂಟ್ರೋಲ್ ಮಾಡುವಂತ ತರ ಮದ್ದುಗಳು ಕೀಮೋಥೆರಪಿ ಸೋ ಕೀಮೋಥೆರಪಿ ಅಂದರೆ ಮದ್ದು ಸೋ ಆ ಕ್ಯಾನ್ಸರ್ ಕಣವನ್ನು ಕೊಲ್ಲುವ ಮದ್ದುಗಳನ್ನು ಜನರಲ್ ಆಗಿ ಕೀಮೋಥೆರಪಿ ಅಂತ ಹೇಳ್ತೇವೆ ಓಕೆ ಸೋ ಸೋ ಈಗ ಕೀಮೋಥೆರಪಿ ಸಾಧಾರಣಗತಿಯಲ್ಲಿ ನಾವು ಐವಿ ಕೊಡ್ತೇವೆ ನರಕ್ಕೆ ಇಂಜೆಕ್ಷನ್ ಇಂಟ್ರಾವೀನಸ್ ಅಂತ ಹೇಳ್ತೇವೆ ಹಾಗೆ ಕೊಡುವ ಕ್ರಮ ಬಟ್ ಬೇರೆ ಕೆಲವು ವಿಧಾನಗಳಲ್ಲಿ ಕೂಡ ಕೀಮೋಥೆರಪಿ ಕೊಡಕ್ಕಾಗುತ್ತೆ ಓಕೆ ಅದೇ ರೀತಿ ಡಾಕ್ಟರ್ ಈ ಕೀಮೋಥೆರಪಿ ಬಗ್ಗೆ ನಾವು ಹಲವಾರು ಜನರಲ್ಲಿ ಒಂದೊಂದು ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದೇವೆ ಕೀಮೋಥೆರಪಿ ಕೊಡೋದ್ರಿಂದ ಸೈಡ್ ಎಫೆಕ್ಟ್ ಇರ್ತದೆ ಸೊ ಈ ಕೀಮೋಥೆರಪಿ ಒಳ್ಳೆಯದಲ್ಲ ಅಂದರೆ ನಮ್ಮ ದೇಹಕ್ಕೆ ಹಾಗೆ ಬಾಡಿ ಆರ್ಗನ್ಸ್ಗೂ ಕೂಡ ಒಂದು ಅಡ್ಡ ಪರಿಣಾಮ ಬೀಳ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಕೆಲವ್ರ ಹತ್ರ ಕೇಳಿರ್ತೇವೆ ಸೊ ಇದು ಏನು ನಿಜವಾಗ್ಲೂ ಹೌದಾ ಕೀಮೋಥೆರಪಿ ಡೇಂಜರಸ್ಸಾ ಹೇಗೆ ಓಕೆ ಸೊ ಕೀಮೋಥೆರಪಿ ಅಂದರೆ ನಾನು ಆವಾಗ ಹೇಳಿದೆ ಅದೊಂದು ಥರದ ಮದ್ದು ಸೊ ನೀವು ಯಾವ ಮದ್ದು ನೋಡಿದರೂ ಅದಕ್ಕೆ ಸೈಡ್ ಇಫೆಕ್ಟ್ ಇರ್ತದೆ ಸೊ ಐ ವುಡ್ ಇಫೆಕ್ಟ್ ಬೇಕಾದರೆ ಸೈಡ್ ಇಫೆಕ್ಟು ಇರ್ತದೆ ಸೊ ಅದು ಅರ್ಥ ಮಾಡ್ಕೊಳ್ಬೇಕು ನಾವು ಈಗ ಕೀಮೋಥೆರಪಿಯಲ್ಲಿ ಆದ ಕೆಟ್ಟ ಪರಿಣಾಮಗಳು ಮಾತ್ರ ನೋಡೋರು ಕೀಮೋಥೆರಪಿಯಲ್ಲಿ ಆದ ಕ್ಯೂರ್ಸನ್ನು ನೋಡಬೇಕು ಆ್ಯಂಡ್ ಕೀಮೋಥೆರಪಿ ಈಗ ಹೊಸತ್ತಲ್ಲ ನಮಗೆ 1960s ಶುರು ಮಾಡಿದ್ದಾರೆ ಈ ಕೀಮೋಥೆರಪಿ ವಿಧಾನವನ್ನು ಯೂಸ್ ಮಾಡೋಕ್ಕೆ ಸೊ ನೀವೀಗ 1970s ಟೈಮಲ್ಲಿ ಕೀಮೋಥೆರಪಿ ತಗೊಂಡೆ ಯಾರ ಹತ್ರ ಮಾತಾಡಿದ ಅಥವಾ 1980s ಅಲ್ಲಿ ತುಂಬ ವಾಂತಿ ತುಂಬ ತೊಂದರೆಗಳು ಬಟ್ ಇವಾಗ ಏನಾಗಿದೆ ಅಂದರೆ ದೇರ್ ಆರ್ ಎಷ್ಟೊಳ್ಳೆ ಮದ್ದುಗಳು ಬಂದಿದೆ ಅಂದರೆ ಸಪೋರ್ಟಿವ್ ಮದ್ದುಗಳು ಎಷ್ಟೊಳ್ಳೆ ಬಂದಿದೆ ಅಂದರೆ ನಮ್ಮ ಪೇಷಂಟ್ಸ್ ಗೆ ವಾಂತಿ ತುಂಬಾ ಕಡಿಮೆ ಆಗಿದೆ ಬಿಕಾಸ್ ಒಂದ್ಸತಿ ವಾಂತಿ ಆಯ್ತು ಅಂದ್ರೆ ಅದಕ್ಕೆ ಇನ್ನೊಂದು ಟ್ರೀಟ್ಮೆಂಟ್ ಅಂತ ತುಂಬಾ ಇಂಪ್ರೂವ್ ಆಗಿದೆ ಅಂಡ್ ಈಗ ಬಾಡಿ ಆರ್ಗನ್ಸ್ ಗೆ ಡ್ಯಾಮೇಜ್ ಅಂತ ನಾವು ಹೇಳಿದ್ರೆ ನಾವೆಲ್ಲ ಕೀಮೋಥೆರಪಿ ಮಾಡುವ ಮುಂಚೆ ಕೂಡ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ ಬಾಡಿ ಆರ್ಗನ್ಸ್ ಎಲ್ಲ ಸರಿಯಾಗಿ ಫಂಕ್ಷನ್ ಆಗುತ್ತಾ ಇಲ್ವಾ ಅಂತ ಮತ್ತೆ ಕ್ಯಾನ್ಸರ್ ನಾನು ಆಗ ಹೇಳಿದಾಗೆ ಕೆಟ್ಟ ಕಾಯಿಲೆ ಸೋ ಇಷ್ಟು ದೊಡ್ಡ ಗಡ್ಡೆ ಅನ್ನೋ ಇಷ್ಟು ಒಂದು ಅಗ್ರೆಸಿವ್ ಕಾಯಿಲೆಯನ್ನು ನಾವು ಟ್ರೀಟ್ ಮಾಡಬೇಕಾದ್ರೆ ಏನು ಇಫೆಕ್ಟ್ ಇಲ್ಲದೆ ಸೈಡ್ ಇಫೆಕ್ಟ್ ಇಲ್ಲದೆ ನಮಗೆ ಮುಂದುವರ್ಸಕ್ಕೆ ಆಗಲ್ಲ ಸೋ ಯಾವ ಟ್ರೀಟ್ಮೆಂಟ್ ತಕೊಂಡ್ರೆ ಮದ್ದು ಯಾವ ರೀತಿಯಲ್ಲಿ ನಾವು ಎಂತ ಯಾವ ಇದು ತಕೊಂಡ್ರು ಅದಕ್ಕೆ ಸೈಡ್ ಇಫೆಕ್ಟ್ ಇರ್ತದೆ ಬಟ್ ಸೈಡ್ ಇಫೆಕ್ಟ್ಸ್ ಅನ್ನು ಅರ್ಥ ಮಾಡಿಕೊಂಡು ಏನು ಸೈಡ್ ಇಫೆಕ್ಟ್ಸ್ ಇದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ಹೆಚ್ಚಿನ ಸೈಡ್ ಇಫೆಕ್ಟ್ಸಿಗೂ ನಮಗೆ ಅದಕ್ಕಾದ ಸೊಲ್ಯೂಷನ್ಸ್ ಇದೆ ಸೋ ಭಯ ಪಡಬೇಡಿ ಮಾತಾಡಿ ನಿಮ್ಮ ಡಾಕ್ಟರ್ ಹತ್ರ ಏನು ಸೈಡ್ ಇಫೆಕ್ಟ್ಸ್ ಬರ್ಬೋದು ಅದಕ್ಕೆ ಪ್ರಿಪೇರ್ ಆಗಿ ಇದ್ದು ಬಿಡಿ ಸೋ ಹೀಗೆ ಸೈಡ್ ಇಫೆಕ್ಟ್ಸ್ ಬರ್ತದೆ ಅದಕ್ಕೆ ಇದೆಲ್ಲ ಮಾಡ್ಬೋದು ಈ ಸೈಡ್ ಇಫೆಕ್ಟ್ ಬರ್ಬೋದು ಅದಕ್ಕೆ ಏನೆಲ್ಲ ಮಾಡ್ಬೋದು ಹಾಗಿರೋ ಒಂದು ಇನ್ಫಾರ್ಮೇಷನ್ ತೆಕ್ಕೊಂಡು ನೀವು ಕೀಮೋಥೆರಪಿ ತೆಕ್ಕೊಂಡ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಇಂಪ್ರೂವ್ ಆಗುತ್ತೆ ಎಲ್ಲ ಡಾಕ್ಟರ್ಸ್ ಇದು ಮಾತಾಡೋಕ್ಕೆ ತಯಾರಿರ್ತಾರೆ ಸೊ ನೀವೊಮ್ಮೆ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಯಾವ ಥರ ಕೀಮೋ ಕೊಡ್ತಾರೆ ಎಂಥ ಅದಕ್ಕೆ ಸೈಡ್ ಇಫೆಕ್ಟ್ ಇರ್ತದೆ ಅಂತ ಇರೋ ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಮುಂದುವರಿಸಬೇಕು. ಓಕೆ, ಅದು ಹಾಗೆ ಅಂದರೆ ಎಲ್ಲ ಟ್ರೀಟ್ಮೆಂಟ್ಗಳಲ್ಲೂ ಕೂಡ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಅಂತ ಹೇಳ್ತೀರಾ ನೀವು. ಓಕೆ ಡಾಕ್ಟರ್, ಈಗ ಕೀಮೋಥೆರಪಿ ಆದ ನಂತರ ಅವರಿಗೆ ಹೇರ್ ಫಾಲ್ ಆಗ್ತದೆ, ಸೊ ಯಾವ ಕಾರಣದಿಂದ ಹೇರ್ ಫಾಲ್ ಆಗೋದದು? ಓಕೆ, ಸೊ ಕೀಮೋಥೆರಪಿ ಅಂದರೆ ಈಗ ನಾನು ಆವಾಗ ಹೇಳಿದೆ ಕ್ಯಾನ್ಸರ್ ಜೀವಕೋಶಗಳು ಬ್ಲಡ್ಡಲ್ಲಿ ಸ್ಪ್ರೆಡ್ ಆಗೋದು ಅಂತ. ಸೊ ಕೀಮೋಥೆರಪಿ ಕೂಡ ನಾವು ಹೆಚ್ಚಿನ ಇದರಲ್ಲಿ ಬ್ಲಡ್ಡಿಗೆ ಇಂಜೆಕ್ಟ್ ಮಾಡುವಂಥ ಥರ ಮದ್ದು. ಸೊ ಬ್ಲಡ್ಡಲ್ಲಿ ಹೋಗುವಾಗ ನಮಗೆ ಕೀಮೋಥೆರಪಿಯನ್ನು ಕಾಯಿಲೆಗೆ ಮಾತ್ರ ಅಥವಾ ಗೆಡ್ಡೆಗೆ ಮಾತ್ರ ಹೋಗಿ ನೀನು ಕೆಲಸ ಮಾಡುವಂಥ ನಮಗೆ ಕೀಮೋಥೆರಪಿ ಹತ್ರ ಹೇಳೋಕ್ಕಾಗಲ್ಲ. ಸೊ ಆ ಥರ ಇರುವಾಗ ಬಾಡಿಯ ಎಲ್ಲ ಪಾರ್ಟ್ಸಿಗೂ ಕೀಮೋಥೆರಪಿದು ಆ್ಯಕ್ಷನ್ ಬರ್ತದೆ. ಸೊ ಈಗ ಬಾಡಿಯ ಜೀವಕೋಶಗಳು ಯಾವುದು ಬೇಗ ಡಿವೈಡ್ ಆಗುತ್ತೆ ಆ ಜೀವಕೋಶಗಳಿಗೆ ಜಾಸ್ತಿ ಇಫೆಕ್ಟ್ ಆಗುತ್ತೆ. ಸೊ ನಮ್ಮ ತಲೆ ಕೂದಲು ಅಂದರೆ ಬೇಗ ಡಿವೈಡ್ ಆಗ್ತಾ ಇರೋದು, ಬೆಳೀತಾ ಇರ್ತದೆ. ಸೊ ತಲೆ ಕೂದಲಿಗೆ ಅದು ಫಸ್ಟ್ ಎಫೆಕ್ಟ್ ಆಗುತ್ತೆ. ತಲೆ ಕೂದಲು ಅಲ್ಲಿ ಡಿವೈಡ್ ಆಗೋದು ನಿಲ್ಲುವಾಗ ಹೇರ್ ಫಾಲ್ ಆಗುತ್ತೆ. ಓಕೆ ಡಾಕ್ಟರ್, ಸೊ ಆ್ಯಕ್ಚುಲಿ ಇವಾಗ ಅದಕ್ಕೆ ಸ್ಕ್ಯಾಲ್ಪ್ ಕೂಲಿಂಗ್ ಅಂತ ಒಂದು ಮೆಕ್ಯಾನಿಸಮ್ ಬಂದಿದೆ. ಸೊ ಬೇಸಿಕಲಿ ಕೀಮೋಥೆರಪಿ ಸಿಕ್ಕುವ ಟೈಮಿಗೆ ಸ್ಕ್ಯಾಲ್ಪಿಗೆ ಒಂದು ಥರ ಕ್ಯಾಪ್ ಬರ್ತದೆ, ಅದು ಬಂದು ಅದರಲ್ಲಿ ತುಂಬ ಚಳಿ ನೀರು ಥರ ಬರುವಾಗ ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ನಿಲ್ಲುವ ಕಾರಣ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಸೊ ಆ ಥರದ ಒಂದು ವಿಧಾನ ಕೂಡ ಇವಾಗ ಸ್ಕ್ಯಾಲ್ಪ್ ಕೂಲಿಂಗ್ ಅಂತ ಬಂದಿದೆ. ಸೊ ದಟ್ ಕೀಮೋಥೆರಪಿ ಟೈಮಲ್ಲಿ ಬರುವ ಈ ಹೇರ್ ಫಾಲ್ ಅದು ತುಂಬ ಕಡಿಮೆ ಆಗುತ್ತೆ. ಬಟ್ ನಾನು ಯಾವಾಗಲೂ ಹೇಳೋದೇನೆಂದರೆ ಇಟ್ ಇಸ್ ಅ ಟೆಂಪರರಿ ಥಿಂಗ್. ಕೀಮೋಥೆರಪಿ ಎಷ್ಟು ಸಮಯಕ್ಕೆ ಕೊಡ್ತೇವೆ ಆ ಟೈಮಲ್ಲಿ ಮಾತ್ರ ಕೂದಲು ಉದುರ್ತದೆ, ಮತ್ತೆ ಕೀಮೋಥೆರಪಿ ಮುಗಿಸಿದ ನಂತರ ಪುನಃ ಬರ್ತದೆ ಕೂದಲು. ಸೊ ಆ ಒಂದು 6 ಮಂತ್ಸಿಗೆ ಅಥವಾ ವಾಟ್ ಎವರ್ ನಾವು ಕೀಮೋಥೆರಪಿ ಕೊಡುವ ಟೈಮಿಗೆ ಒಂದು ಮುಂಚೆನೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ವಿಗ್ಗೋ ಹಾಗೇನಾರು ಮಾಡಿ ಆವಾಗ ಹೊರಗೆ ಹೋಗುವಾಗ ನಮಗೆ ಆ ಒಂದು ಫೀಲಿಂಗ್ ಇರ್ತದೋ ಎಲ್ಲರೂ ನೋಡ್ತಾರೆ ನನಗೆ ಕೂದಲಿಲ್ಲ ಅಂತ. ಸೊ ಆ ಫೀಲಿಂಗ್ ಕೂಡ ಕಡಿಮೆ ಆಗುತ್ತೆ. ಸೊ ಐ ಫೀಲ್ ಹಾಗಿರೋ ಅರೇಂಜ್ಮೆಂಟ್ಸ್ ನಾವು ಆದಷ್ಟು ಮಾಡಿದರೆ ಸ್ವಲ್ಪ ಒಂದು ನೋಡುವರಿಗೊಂದು ಇದು ಕಡಿಮೆ ಆಗುತ್ತೆ. ಓಕೆ, ಹಾಗೆ ಎಷ್ಟು ತಿಂಗಳಿಗೊಮ್ಮೆ ಕೀಮೋಥೆರಪಿ ಕೊಡಬೇಕಾಗ್ತದೆ ಡಾಕ್ಟರ್? ಮತ್ತೆ ಕೀಮೋಥೆರಪಿ ಆದ ನಂತರ ಅವರು ತುಂಬ ಟಯರ್ಡ್ನೆಸ್ ಇರ್ತದೆ, ಸೊ ಅದು ಸರಿಯಾಗಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ ಅಂದರೆ ನಾರ್ಮಲ್ ಆ್ಯಕ್ಟಿವಿಟಿಗೆ ಬರಲಿಕ್ಕೆ? ಓಕೆ, ಕೀಮೋಥೆರಪಿ ಅಂದರೆ ಅದು ಯಾವ ಮದ್ದು ಕೊಡ್ತೇವೆ ಅದಕ್ಕೊಂದು ಸ್ಪೆಸಿಫಿಕ್ ಡೋಸ್ ಶೆಡ್ಯೂಲ್ ಅಂತ ಇರ್ತದೆ. ಸೊ ಈಗ ಕೆಲವು ಕೀಮೋಥೆರಪಿ ವಾರ ವಾರ ಕೊಡ್ತೇವೆ, ಕೆಲವು ಮದ್ದುಗಳು ನಾವು 3 ವಾರಕ್ಕೊಮ್ಮೆ ಕೊಡ್ತೇವೆ, ಕೆಲವುದು 4 ವಾರಕ್ಕೊಮ್ಮೆ ಕೊಡ್ತೇವೆ, ಕೆಲವುದು 2 ತಿಂಗಳಿಗೊಮ್ಮೆ ಕೊಡುವಂಥ ಥರ ಮದ್ದುಗಳು ಇದೆ. ಸೊ ಅದು ಯಾವ ಮದ್ದು ಕೊಡ್ತೇವೆ ಅದರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಬಟ್ ಹೆಚ್ಚಿನ ಅಂಶ ನಾವು 3 ವಾರಕ್ಕೆ ಅಂತ ಕೊಡೋದು. 3 ವಾರ ಟೈಮ್ ಆಗುವಾಗ ನಮ್ಮ ರಕ್ತ ಕಣಗಳು ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ರಿಕವರ್ ಆಗಿರ್ತದೆ ಹೋದ ಸತ್ಯನ ಕೀಮೋ. ಮತ್ತು ಸುಸ್ತಾಗೋದು ಅಂದರೆ ಅದು ಜನದ ಮೇಲೆ ಇರ್ತದೆ, ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು 9 ವರ್ಷದ ಜನಕ್ಕೆ ಕೀಮೋ ಕೊಡುಗಳು, 19 ವರ್ಷದ ಜನಕ್ಕೆ ಕೀಮೋ ಕೊಡುವಗಳು, 39 ವರ್ಷದ ಜನಕ್ಕೆ ಕೀಮೋ ಕೊಡುಗಳು ಡಿಫ್ರೆನ್ಸ್ ಇರ್ತದೆ ಸೈಡ್ ಇಫೆಕ್ಟ್. ಅವ್ರೇನು ಮಾಡ್ತಾ ಇರ್ತಾರೆ, ಕೆಲವರು ಕೆಲಸ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತಾರೆ, ಸೊ ಅವರಿಗೆ ಅಷ್ಟು ಅನಿಸೋದಿಲ್ಲ ಸುಸ್ತು. ಬೇರೆ ಕೆಲವರಿಗೆ ಮನೆಯಲ್ಲೇ ಉಳ್ಕೊಂಡಾಗುವಾಗ ಸ್ವಲ್ಪ ಸುಸ್ತು ಜಾಸ್ತಿ ಅಂತ ಅನಿಸ್ತದೆ. ಸೊ ಹಾಗಿರುವ ಫ್ಯಾಕ್ಟರ್ಸ್ ಕೂಡ ತುಂಬ ಬರ್ತದೆ ಸುಸ್ತು ಅಂತ ಹೇಳುವಾಗ. ಜನರಲಿ ಒಂದು 2 ವಾರದಲ್ಲಿ ರಿಕವರ್ ಆಗುತ್ತೆ ಕೀಮೋಥೆರಪಿದು ಸೈಡ್ ಇಫೆಕ್ಟ್ ಅಂತ ನಾವು ಈ ಫಸ್ಟ್ ಬರುವ ಸೈಡ್ ಇಫೆಕ್ಟ್ಸ್ ಹೆಚ್ಚಿನ ಅಂಶ ಒಂದು 2-3 ವಾರದಲ್ಲಿ ಕಡಿಮೆ ಆಗುತ್ತೆ. ಓಕೆ ಕೆಲವರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಎಷ್ಟು ಪೇನ್ ಇದ್ರೂ ಕೂಡ ಅದನ್ನ ಅವರು ತಡ್ಕೊಳ್ಳುವಂತ ಶಕ್ತಿ ಇರ್ತದೆ ಕೆಲವರಿಗೆ ಸೋ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದೇ ರೀತಿ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡಿದ್ವಿ ಕೀಮೋಥೆರಪಿ ಅಂತ ಹೇಳಿದ್ರೇನು ಹಾಗೆ ಕೀಮೋಥೆರಪಿ ಕೊಡೋದ್ರಿಂದ ಡೇಂಜರಸ್ ಅನ್ನುವಂತದ್ದು ಅಂದ್ರೆ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಡಾಕ್ಟರ್ ಬಳಿ ಬಂದಾಗಲೂ ಕೂಡ ಕೆಲವರು ಕೇಳ್ತಾರೆ ಡಾಕ್ಟರ್ ಕೀಮೋಥೆರಪಿ ಆಪ್ಷನ್ ಕೊಟ್ಟಾಗ ನೀವು ಸೋ ಕೀಮೋಥೆರಪಿ ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಉಂಟಾ ಅಂತ ಕೆಲವರು ಕೇಳುವಂತ ಪ್ರಶ್ನೆ ಅದೇ ರೀತಿ ಈ ಕೀಮೋಥೆರಪಿ ಅಂದ್ರೆ ಮಾತ್ರೆಯ ರೂಪದಲ್ಲಿ ಕೀಮೋಥೆರಪಿ ಕೊಡಬಹುದು ಅಂತ ಏನಾದರೂ ಆಪ್ಷನ್ ಉಂಟಾ ಓಕೆ ಕೆಲವು ಕ್ಯಾನ್ಸರ್ಸ್ ಗೆ ಕೀಮೋಥೆರಪಿಯನ್ನು ಮಾತ್ರೆ ರೀತಿಯಲ್ಲಿ ಕೊಡಕಿರೋ ಆಪ್ಷನ್ ಇದೆ ಸೋ ಈಗ ಕೀಮೋಥೆರಪಿ ಇಂಜೆಕ್ಷನ್ ಕೊಡುವಂತ ಅದೇ ಮದ್ದನ್ನು ಮಾತ್ರೆ ವಿಧಾನ ಮಾತ್ರೆ ರೀತಿಯಲ್ಲಿ ಮಾಡಿದ ತರ ಮಾತ್ರೆಗಳಿದೆ ಮತ್ತೆ ಬೇರೆ ಕೆಲವು ಕಾಯಿಲೆಗಳಿಗೆ ಈಗ ಬ್ಲಡ್ ಕ್ಯಾನ್ಸರ್ ಕೆಲವು ತರ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಅಂತೆಲ್ಲ ಹೇಳ್ತೇವೆ ಅದಕ್ಕೆ ಮಾತ್ರೆನೇ ಟ್ರೀಟ್ಮೆಂಟ್ सो अदि इंजेक्शन कोडबेकाद आवश्यकते इल्ल अदक्के मात्रेने ट्रीटमेंट अंत इरोंदु ऑप्शन इदे मत्ते बेरे केलवु कायिलेगळिगे ईग गेड्डे तुंबा दोड्डागिदे अथवा नमगे इंजेक्शन कोट्टु पेशेंट गे साइड इफेक्ट जास्ति आगबहुदु प्राय आदवरल्लि ईग अवरिगे इंजेक्शन तडेकोळ्ळक्किरुव शक्ति इल्ल हागिरुव सिचुएशन्स अल्लि नावु मेट्रोनोमिक कीमोथेरपी अंत कोड्तेवे अदु बेसिकली इंडियादल्ले तुंबा डेवलपमेंट आद ओंदु रिसर्च आगि डेवलपमेंट आद ओंदु ट्रीटमेंट विधान सो अदरल्लि नावु ಈಗ ನಾನು ಆವಾಗ ಹೇಳಿದೆ 3 ವಾರಕ್ಕೆ ಬ್ರೇಕ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಇದರಲ್ಲಿ ನಾವು ಕಂಟಿನ್ಯೂಸ್ ಆಗಿ ಸಣ್ಣ ಡೋಸ್ ಚಿಕ್ಕ ಡೋಸ್ ಅಲ್ಲಿ ಕೀಮೋಥೆರಪಿ ಕೊಡ್ತಾ ಇರ್ತೇವೆ ಅದು ಓರಲ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಸೋ ಪೇಷಂಟ್ಸ್ ಗೆ ಇರುವ ಸೈಡ್ ಎಫೆಕ್ಟ್ ಕಡಿಮೆ ಆಗುತ್ತೆ ಸೋ ಮೆಲ್ಲಗೆ ಟ್ರೀಟ್ಮೆಂಟ್ ಮಾಡುವಾಗ ಆಗುತ್ತೆ ಸೋ ಈ ತರದ ಒಂದು ಟ್ರೀಟ್ಮೆಂಟ್ ವಿಧಾನ ನಾವು ಪೇಷಂಟ್ ವೀಕ್ ಇರುವಾಗ ಅಥವಾ ಪೇಷಂಟ್ ಗೆ ಪ್ರಾಯ ಆದಾಗ ಆ ತರ ಎಲ್ಲ ಇರುವಾಗ ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ ಮಾತ್ರ ಕೊಟ್ಟು ಬಿಡ್ತಾರೆ ಓಕೆ ಸಪೋಸ್ ನಾನು ಕೀಮೋಥೆರಪಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಸೋ ಈ ಆಪ್ಷನ್ ಉಂಟು ಟ್ಯಾಬ್ಲೆಟ್ ಕೂಡ ಕೊಡಬಹುದು ಕೆಲವು ಕ್ಯಾನ್ಸರ್ಸ್ ಓಕೆ ಕೆಲವು ಕ್ಯಾನ್ಸರ್ಸ್ ಗೆ ಮಾತ್ರ ಎಲ್ಲ ಕ್ಯಾನ್ಸರ್ಸ್ ಗೆ ಆಗೋದಿಲ್ಲ ಓಕೆ ಅದೇ ರೀತಿ ಡಾಕ್ಟರ್ ಇನ್ನು ಟಾರ್ಗೆಟೆಡ್ ಥೆರಪಿ ಅನ್ನುವಂತದನ್ನ ನಾವು ಕೇಳಿರ್ತೀವಿ ಸೋ ಈ ವರ್ಡ್ ಸೋ ಹಾಗಂತ ಹೇಳಿದ್ರೆ ಏನು ಕೀಮೋಥೆರಪಿ ಅಂದ್ರೆ ನಾನು ಆವಾಗ ಹೇಳಿದೆ ಇಡಿ ಬಾಡಿಯಲ್ಲಿ ಆಕ್ಟ್ ಆಗುವಂತ ತರ ಮದ್ದು ಓಕೆ ಓಕೆ ಅದಕ್ಕಿಂತ ಸ್ವಲ್ಪ ಡಿಫರೆಂಟ್ ಅದು ಹೇಗೆ ಡಿಫರೆಂಟ್ ಅಂದ್ರೆ ಕೀಮೋಥೆರಪಿಗೂ ಮತ್ತೆ ಟಾರ್ಗೆಟೆಡ್ ಥೆರಪಿ ಸೋ ಕ್ಯಾನ್ಸರ್ ನ ಜೀವಕೋಶಗಳಲ್ಲಿ ಕೆಲವು ರಿಸೆಪ್ಟರ್ಸ್ ಅಂತ ನಾವು ಹೇಳ್ತೇವೆ ಕೆಲವು ಗ್ರಾಹಕಗಳಿದೆ ಸೋ ಈ ರಿಸೆಪ್ಟರ್ಸ್ ಗೆ ನಾವು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಕೊಡುವ ಟ್ರೀಟ್ಮೆಂಟ್ ಗೆ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೇವೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನೋಡಿದ್ರೆ ಜೀವಕೋಶ ಕ್ಯಾನ್ಸರ್ ಜೀವಕೋಶಗಳಲ್ಲಿ ಕೆಲವು ರಿಸೆಪ್ಟರ್ಸ್ ಇದೆ सो ಅದಕ್ಕೆ ಬಂದು ಮದ್ದು ಆಕ್ಟ್ ಆಗುತ್ತೆ सो ಬೇರೆ ತರದ ಸೈಡ್ ಎಫೆಕ್ಟ್ ಎಲ್ಲ ಕಡಿಮೆ ಆಗುತ್ತೆ सो ಇವಾಗ ನಾವು ಏನು ಹೇಳ್ತೇವೆ ಅಂದ್ರೆ ಪ್ರಿಸಿಷನ್ ಮೆಡಿಸಿನ್ ಅಂತ ಹೇಳ್ತೇವೆ ಅಥವಾ ಪರ್ಸನಲೈಸ್ಡ್ ಮೆಡಿಸಿನ್ सो ಮುಂಚೆ 100 ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಇದ್ರೆ ಎಲ್ಲರಿಗೂ ಒಂದೇ ತರದ ಕೀಮೋಥೆರಪಿ ಕೊಡ್ತಿದ್ದೇವೆ ಇವಾಗ ಅವರಿಗೆ ಇನ್ನೂ ಟೆಸ್ಟ್ ಮಾಡಿ ಅದರಲ್ಲಿ ಇರುವ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ ಅನ್ನು ಅರ್ಥ ಮಾಡ್ಕೊಂಡು ಒಂದೊಂದು ಟೈಪ್ ಕ್ಯಾನ್ಸರ್ ಗೆ ಯಾವ ತರದ ಟ್ರೀಟ್ಮೆಂಟ್ ಕರೆಕ್ಟ್ ಆಗಬಹುದು ಅಂತ ಯೋಚನೆ ಮಾಡಿ ಆ ಪರ್ಟಿಕ್ಯುಲರ್ ರಿಸೆಪ್ಟರ್ ಗೆ ಉಚಿತವಾದಂತ ಟ್ರೀಟ್ಮೆಂಟ್ ಕೊಡೋದು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಸೋ ಈ ತರ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಪ್ರಿಸಿಷನ್ ಆಂಕಾಲಜಿ ಅಥವಾ ಪರ್ಸನಲೈಸ್ಡ್ ಮೆಡಿಸಿನ್ ಅಂತ ಹೇಳ್ತೇವೆ ಓಕೆ ಕೀಮೋಥೆರಪಿಗಿಂತ ಇದು ಎಷ್ಟು ಡಿಫರೆಂಟ್ ಆಗಿರ್ತದೆ ಸೋ ಅದೇ ಕೀಮೋಥೆರಪಿ ನಾವು ಕೊಡುವಾಗ ಇಡಿ ಬಾಡಿಗೆ ಸೈಡ್ ಎಫೆಕ್ಟ್ ಬರಕ್ಕೆ ಚಾನ್ಸಸ್ ಇದೆ ಇದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಅಲ್ಲಿ ಮಾತ್ರ ಈ ರಿಸೆಪ್ಟರ್ಸ್ ಇರುವ ಕಾರಣ ಕ್ಯಾನ್ಸರ್ ಸೆಲ್ಸ್ ಗೆ ಮಾತ್ರ ಎಫೆಕ್ಟ್ ಆಗುತ್ತೆ ಸೋ ಸೈಡ್ ಎಫೆಕ್ಟ್ ತುಂಬಾ ಕಡಿಮೆ ಆಗುತ್ತೆ ಸೋ ಈ ಕೂದಲು ಉದುರುದು ಬಾಯಿ ಹುಣ್ಣಾಗೋದು ವಾಂತಿ ಬರೋದು ಆ ತರದ ಸೈಡ್ ಎಫೆಕ್ಟ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ಈ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಮಾಡುವಾಗ ಸೋ ಒಂದು ಕ್ಯಾನ್ಸರ್ ಗೆ ಅದಕ್ಕೆ ಮಾತ್ರ ಕೆಲಸ ಮಾಡುವಂತ ತರ ಮದ್ದು ಹುಡುಕಿ ಅಲ್ಲಿಗೆ ಮಾತ್ರ ಹೋಗಿ ಕೆಲಸ ಮಾಡುವಂತ ತರ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಓಕೆ ಅದೇ ರೀತಿ ಇನ್ನು ಇಮ್ಯುನೋಥೆರಪಿ ಅಂತ ಹೇಳಿದ್ರೆ ಏನು ಈಗ ಇದೊಂದು ಲಾಸ್ಟ್ ಒಂದು 10 ವರ್ಷದಲ್ಲಿ ಬಂದ ಒಂದು ಹೊಸ ಟ್ರೀಟ್ಮೆಂಟ್ ವಿಧಾನ ಇಮ್ಯುನೋಥೆರಪಿ ಅಂತ ಇದು ಫಸ್ಟ್ ಡೆವಲಪ್ ಆದ್ದು ಮೆಲನೋಮಾ ಮ್ಯಾಲಿಗ್ನೆಂಟ್ ಮೆಲನೋಮಾ ಅಂತ ಹೇಳ್ತೇವೆ ಒಂದು ತರದ ಸ್ಕಿನ್ ಕ್ಯಾನ್ಸರ್ ಇದು ಮೋಸ್ಟ್ಲಿ ಅಮೆರಿಕಾ ಅಥವಾ ಕಾಕೇಶಿಯನ್ ಜನಗಳಿಗೆ ಬರುದು ಇಂಡಿಯಾದಲ್ಲಿ ತುಂಬಾ ಕಡಿಮೆ ಬರುದು ಸೋ ಈ ತರದ ವಿಧಾನದಲ್ಲಿ ಬಾಡಿಯ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಈ ಮದ್ದು ಕೊಟ್ಟರೆ ಸೋ ಸಾಧಾರಣ ಹೇಗೆ ಅಂದರೆ ಕ್ಯಾನ್ಸರ್ ಕಣಗಳು ಬಾಡಿಯ ಇಮ್ಯುನಿಟಿಯನ್ನು ಎಸ್ಕೇಪ್ ಆಗಿ ಕ್ಯಾನ್ಸರ್ ಕಣಗಳು ಬೆಳೆಯುವುದು ಸೋ ಇದರಲ್ಲಿ ನಾವು ಮದ್ದು ಕೊಟ್ಟು ಆ ಬಾಡಿಯ ಇಮ್ಯುನಿಟಿಯನ್ನೇ ಸ್ಟ್ರಾಂಗ್ ಮಾಡಿ ಕ್ಯಾನ್ಸರ್ ಕಣಗಳನ್ನು ಹಾಳು ಮಾಡುವಂತ ತರ ಮದ್ದು ಕೊಡ್ತೇವೆ ಸೋ ಇವಾಗ ಈಗ ಕಾಮನ್ ಕ್ಯಾನ್ಸರ್ ಆಗಿ ನೋಡುವಾಗ ಲಂಗ್ ಕ್ಯಾನ್ಸರಿಗೆ ಮತ್ತೆ ಕಿಡ್ನಿ ರೀನಲ್ ಸೆಲ್ ಅಂತ ಹೇಳ್ತೇವೆ ಕಿಡ್ನಿ ಕ್ಯಾನ್ಸರಿಗೆ ನಾನು ಆವಾಗ ಹೇಳಿದಾಗ ಮೆಲನೋಮಾಗೆ ಇದಕ್ಕೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ನೋಡಿದ್ದೇವೆ ಈ ಇಮ್ಯುನೋಥೆರಪಿ ಯೂಸ್ ಮಾಡಿ ಸೋ ಅದೊಂದು ಸೈಡ್ ಪ್ರಾಬ್ಲಮ್ ಏನಂದ್ರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಈ ಹೊಸ ಟ್ರೀಟ್ಮೆಂಟ್ ಅಂತ ಹೇಳುವಾಗ ಅದರದ್ದು ಪೇಟೆಂಟ್ ಪೀರಿಯಡ್ ಇರ್ತದೆ ಸೋ ಆ ಟ್ರೀಟ್ಮೆಂಟ್ ಆ ಟೈಮಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರ್ತದೆ ಬಟ್ ಕೆಲವು ಥರ ಅದಕ್ಕೆ ನಾವು ಕೊಡುವ ಮುಂಚೆ ಕೆಲವು ಟೆಸ್ಟ್ ಮಾಡ್ತೇವೆ आ टेस्ट माडि पॉजिटिव बंदरे नावु ई मद्दु कोडोदु। सो ಕೆಲವರಿಗೆ ಇದು ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ ಅಂಡ್ ಇದಕ್ಕೆ ಈಗ ಕೀಮೋಥೆರಪಿಯನ್ನು ಕಂಪೇರ್ ಮಾಡುವಾಗ ನಾನು ಆವಾಗ ಟಾರ್ಗೆಟೆಡ್ ಥೆರಪಿ ಹೇಳಿದೆ ನಿಮ್ಮತ್ರ ಸೈಡ್ ಇಫೆಕ್ಟ್ ತುಂಬಾ ಕಡಿಮೆ ಇದೆ ಅಂತ। ಸೋ ಇಮ್ಯುನೋಥೆರಪಿ ಇದೆ ನೀವು ಯೋಚನೆ ಮಾಡೋಗಳೇ ಗೊತ್ತಾಗುತ್ತೆ ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ಕೊಂಡು ಮಾಡೋ ತರ ಟ್ರೀಟ್ಮೆಂಟ್। ಸೋ ಇದಕ್ಕೂ ಸೈಡ್ ಇಫೆಕ್ಟ್ ತುಂಬಾ ಕಡಿಮೆ, ಕೆಲವರಿಗೆ ಸೈಡ್ ಇಫೆಕ್ಟ್ ಆಗುತ್ತೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಿದ್ರಿಂದ ಕೆಲವು ಬೇರೆ ಸೈಡ್ ಇಫೆಕ್ಟ್ಸ್ ಆಗುತ್ತೆ बट कीमोथेरपी तर सैड इफेक्ट्स आगोदिल्ल। अदे रीति कैंसर गे जेनेटिक टेस्ट माडबहुदा अंत सो नावीग इदुदे हेच्चिंद ओंदु 10 वर्षदिंद ई डेवलपमेंट्स आगिदे। सो केलव आनुवंशिक कैंसर्स इर्तदे। सो ಕೆಲವರಿಗೆ ನೀವು ಮಾತಾಡೋಗಳೇ ಕೆಲವರು ಹೇಳ್ತಾರೆ ಹೌದು ಅಮ್ಮನಿಗೆ ಏನೋ ಇತ್ತು ತಾಯಿಗೆ ಏನೋ ಇತ್ತು ಮಗುಗೆ ಏನೋ ಬಂದಿದೆ। ಸೋ ಆ ತರ ಅನುವಂಶಿಕ ಕ್ಯಾನ್ಸರ್ಸ್ ಅಲ್ಲಿ ಜೆನೆಟಿಕ್ ಟೆಸ್ಟಿಂಗ್ ತುಂಬಾ ಮುಖ್ಯ। ಓಕೆ ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್ ಅಂತ ಅಂಡಾಶಯ ಅಥವಾ ಸ್ತನ ಕ್ಯಾನ್ಸರ್ ಗೆ ಅಲ್ಲ ತುಂಬಾ ಸರಿ ಟೆಸ್ಟ್ ಮಾಡುವಾಗ ಗೊತ್ತಿಲ್ಲದೆ ಕೂಡ ಜೆನೆಟಿಕ್ ಟೆಸ್ಟ್ ಪಾಸಿಟಿವ್ ಬರ್ತದೆ। ಓಕೆ ಸೋ ಜೆನೆಟಿಕ್ ಟೆಸ್ಟ್ ಪಾಸಿಟಿವ್ ಬಂದತ್ತು ಅಂದ್ರೆ ಅದು ಅವರಿಗೆ ಮಾತ್ರ ಅಲ್ಲ ಅವರ ನೆಕ್ಸ್ಟ್ ಅವರ ಮಕ್ಕಳಿಗೆ ಅಥವಾ ಅವರ ಜೊತೆ ಅಣ್ಣ ತಮ್ಮ ಅಕ್ಕ ತಂಗಿ ಅವರಿಗೆ ಕೂಡ ಈ ಕಾಯಿಲೆ ಬರಕ್ಕೆ ರಿಸ್ಕ್ ಇದೆ ಅಂತ ಅರ್ಥ। ಸೋ ಇವಾಗ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಜೆನೆಟಿಕ್ ಟೆಸ್ಟಿಂಗ್ ಅಲ್ಲಿ। ಸೋ ಫ್ಯಾಮಿಲಿಯಲ್ಲಿ ತುಂಬಾ ಜನರಿಗೆ ಕ್ಯಾನ್ಸರ್ ಇದೆ ಅಂದರೆ ಜೆನೆಟಿಕ್ ಟೆಸ್ಟಿಂಗ್ ಬೇಕಾ ಬೇಡವಾ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು। ಜೆನೆಟಿಕ್ ಟೆಸ್ಟಿಂಗ್ ಬೇಕು ಅಂತ ಇದ್ದರೆ ಆ ಒಂದು ಟೆಸ್ಟಿಂಗ್ ಮಾಡಕ್ಕಿರುವ ಫೆಸಿಲಿಟೀಸ್ ಇವಾಗ ಇದೆ। ಓಕೆ ಅದೇ ರೀತಿ ಈ ಜೆನೆಟಿಕ್ ಟೆಸ್ಟಿಂಗ್ ನಿಂದ ಟ್ರೀಟ್ಮೆಂಟ್ ವಿಧಾನ ಏನಾದರೂ ಚೇಂಜ್ ಆಗ್ತದಾ ಅಂತ। सो जेनेटिक टेस्टिंग अंदर नान हेळिदे आनुवंशिक कैंसर्स गे बरोदु अंत। सो ಈಗ ಕೆಲವರಿಗೆ ಅವರು ಏನು ಕಂಡುಹಿಡಿದಿದ್ದಾರೆ ಅಂದ್ರೆ ಈಗ ಸ್ತನದ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಬಂದತ್ತು ಅಂದ್ರೆ ಅವರಿಗೆ ರಿಸ್ಕ್ ಆಫ್ ಓವೇರಿಯನ್ ಕ್ಯಾನ್ಸರ್ ಜಾಸ್ತಿ ಇದೆ ಅಂತ ಕೆಲವು ಆನುವಂಶಿಕ ಕಾಯಿಲೆಗಳಲ್ಲಿ। ಅದೊಂದು ಸಿಂಡ್ರೋಮ್ ಅಂತ ನಾವು ಹೇಳ್ತೇವೆ, ಎರಡು ಮೂರು ಕ್ಯಾನ್ಸರ್ಸ್ ಒಂದೇ ಜನದಲ್ಲಿ ಬರುವಂತ ತರ ಕಾಯಿಲೆ ಬರ್ತದೆ। ಓಕೆ ಸೋ ಹಾಗೆ ಬಂದರೆ ಈಗ ನಮಗೆ ಮುಂಚೆ ಗೊತ್ತು ಈ ಟೆಸ್ಟ್ ರಿಪೋರ್ಟ್ ಕಂಡ ನಮಗೆ ಮುಂಚೆ ಗೊತ್ತು ಈ ಪೇಷಂಟ್ ಗೆ ಈ ತರ ಕ್ಯಾನ್ಸರ್ ಬರಕ್ಕೆ ರಿಸ್ಕ್ ಜಾಸ್ತಿ ಇದೆ ಅಂತ। ಸೋ ಹಾಗಿರುವಾಗ ನಮಗೆ ಕೆಲವು ಬೇರೆ ಕೆಲವು ಟೆಸ್ಟ್ ಗಳು ಮಾಡಿ ಆ ಕ್ಯಾನ್ಸರ್ ಅನ್ನು ನೆಕ್ಸ್ಟ್ ಟೈಮ್ ಬರೋ ಕ್ಯಾನ್ಸರ್ ಅನ್ನು ಬೇಗ ಕಂಡುಹಿಡಕಕ್ಕಿರುವ ಆಪ್ಷನ್ ಇದೆ। ಸೋ ಹಾಗಿರುವ ಕಾರಣ ಟ್ರೀಟ್ಮೆಂಟ್ ಆ ರೀತಿಯಲ್ಲಿ ಬೇರೆ ಆಗಬಹುದು। ಈಗ ನಿಮಗೆ ಏಂಜಲಿನಾ ಜೋಲಿ ಅಂತ ನೀವು ಕೇಳಿರಬಹುದು, ಫೇಮಸ್ ಫಿಲ್ಮ್ ಸ್ಟಾರ್, ಅವಳಿಗೆ ಈ ತರ ಒಂದು ಟೆಸ್ಟ್ ಪಾಸಿಟಿವ್ ಬಂದು ಅವಳು ಎರಡು ಬ್ರೆಸ್ಟ್ ಅನ್ನು ರಿಮೂವ್ ಮಾಡಿಸಿದ್ದಾರೆ ಸೋ ದಟ್ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ कमी आगते बिकॉज आ पर्टिक्युलर जीन टेस्ट पॉजिटिव बंदिदे। सो जीन टेस्ट पॉजिटिव बंदिदे देयर इज 80% चांस दैट अवळिगे ब्रेस्ट कैंसर बरबोदु अंत। सो आ बरोदन्नु तडेके अंत आ ऑपरेशन माडि आयितु। सो नावु एटलीस्ट 90% प्रोटेक्शन सिगुत्तदे। मत्ते अदु मात्र अल्ल इवाग तुम्बा मद्दुगळु बंदिदे, टैब्लेट्स अथवा ट्रीटमेंट विधानगळु। ಒಂದು ಜೆನೆಟಿಕ್ ಟೆಸ್ಟ್ ಪಾಸಿಟಿವ್ ಬಂತು ಅಂದ್ರೆ ಈ ತರದ ಟ್ರೀಟ್ಮೆಂಟ್ ಹೆಚ್ಚು ವರ್ಕ್ ಆಗಬಹುದು ಅಥವಾ ಈ ತರದ ಮದ್ದು ಟ್ಯಾಬ್ಲೆಟ್ ಕೊಟ್ಟರೆ ಅದು ಮೇಂಟೆನೆನ್ಸ್ ಅಂತ ತರ ಕೊಡಬಹುದು ಅಂತ ಆ ತರದ ತುಂಬಾ ಮದ್ದುಗಳು ಬಂದಿದೆ। ಇವಾಗಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಕೆಲವು ತರದ ಜೆನೆಟಿಕ್ ಟೆಸ್ಟಿಂಗ್, ಬಟ್ ಇನ್ನು ಮುಂದೆ ಅದು ಕ್ರಯ ಕಡಿಮೆ ಆಗ್ತಾ ಹೋಗುತ್ತೆ, ಅದಕ್ಕಿರುವ ಅಪ್ಲಿಕಬಿಲಿಟಿಯು ಜಾಸ್ತಿ ಆಗ್ತಾ ಹೋಗುತ್ತೆ। ಸೋ ಎಲ್ಲಾ ಕ್ಯಾನ್ಸರ್ಸ್ ಗೆ ಇನ್ನು ಬರಲಿಲ್ಲ ಬಟ್ ತುಂಬಾ ಕ್ಯಾನ್ಸರ್ಸ್ ಗೆ ಈಗ ಜೆನೆಟಿಕ್ ಟೆಸ್ಟಿಂಗ್ ಹ್ಯಾಸ್ ಬಿಕಮ್ ತುಂಬಾ ಮುಖ್ಯವಾಗಿದೆ ನಮಗೆ ಟ್ರೀಟ್ಮೆಂಟ್ ಮಾಡುವ ಮುಂಚೆ। ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಕಾರ್ಟಿ ಸೆಲ್ ಥೆರಪಿ ಅಂತ ನಾವು ಕೇಳಿರ್ತೇವೆ, ಸೋ ಇದನ್ನ ಹಾಗಂತ ಹೇಳಿದ್ರೆ ಏನು ಡಾಕ್ಟರ್? कार अंदर काइमेरिक आंटिजन रिसेप्टर अंत। सो बेसिकली इदरल्ली एनु माड्तारे अंद्रे पेशेंटन ब्लड सेल्स अन्नु तेक्कोंडु अदरल्ली ಲ್ಯಾಬ್ ಅಲ್ಲಿ ಕೆಲವು ಚೇಂಜಸ್ ಮಾಡ್ತಾರೆ। ಪೇಷಂಟಿನ ಇಮ್ಯೂನ್ ಡೆವಲಪ್ಮೆಂಟ್ ಆಗುವ ಸೆಲ್ಸ್ ಅನ್ನು ಹೊರಗೆ ತೆಗೆದು ಅದನ್ನು ಲ್ಯಾಬ್ ಅಲ್ಲಿ ಇಟ್ಟು ಅದನ್ನು ಕೆಲವು ಚೇಂಜಸ್ ಮಾಡಿ ಅದಕ್ಕೆ ಒಳ್ಳೆ ಕೆಪಾಸಿಟಿ ಕೊಟ್ಟು ಆ ಸೆಲ್ಸ್ ಅನ್ನು ಪೇಷಂಟಿಗೆ ತಿರ್ಗಾ ಕೊಡ್ತಾರೆ। ಸೋ ಪೇಷಂಟಿನ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುವಂತ ತರ ಕೆಲವು ಸೆಲ್ಸ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಅನ್ನು ಹಾಳು ಮಾಡುವಂತ ತರ ಸೆಲ್ಸ್ ಅವರು ಲ್ಯಾಬ್ ಅಲ್ಲಿ ಡೆವಲಪ್ ಮಾಡಿ ಅದನ್ನು ಪೇಷಂಟ್ ಗೆ ತಿರ್ಗಾ ಕೊಡೋದು। ಸೋ ಒಂದು ತರದ ಕಾರ್ ಟಿ ಸೆಲ್ ಅಂತ ನಾವು ಅದಕ್ಕೆ ಹೇಳ್ತೇವೆ। ಸೋ ಅದು ಈಗಕ್ಕೆ ಅಂಡರ್ ಡೆವಲಪ್ಮೆಂಟ್ ಇದೆ ಇಂಡಿಯಾದಲ್ಲಿ, ತುಂಬಾ ಕಡಿಮೆ ಸೆಂಟರ್ಸ್ ಅಲ್ಲಿ ಇವಾಗಕ್ಕೆ ಅವೈಲೇಬಲ್ ಇರೋದು ಬಿಕಾಸ್ ಇದರಲ್ಲಿ ಪೇಷಂಟ್ ಟು ಡಾಕ್ಟರ್ ಸಾಲ, ಇದರಲ್ಲಿ ಒಂದು ಎಂಜಿನಿಯರಿಂಗ್ ಫೆಸಿಲಿಟಿ ಕೂಡ ಬೇಕು। ಅದರನ್ನು ಸೆಲ್ಸ್ ಅನ್ನು ಹೊರಗೆ ತೆಗೆದು ಅದನ್ನು ಆ ಪರ್ಟಿಕ್ಯುಲರ್ ಆಂಟಿಜನ್ ಹಾಕಕ್ಕೆ ತುಂಬಾ ಸೋಫಿಸ್ಟಿಕೇಟೆಡ್ ಫೆಸಿಲಿಟಿ ಬೇಕು। ಸೋ ಆದ ಕಾರಣ ಅದು ಈಗಲೂ ಇನ್ನು ಇಂಡಿಯಾದಲ್ಲಿ ಎಲ್ಲ ಕಡೆ ಬರಲಿಲ್ಲ ಬಟ್ ಇದು ತುಂಬಾ ಬ್ಲಡ್ ಕ್ಯಾನ್ಸರ್ಗಳಲ್ಲಿ ಎಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ। ಸೋ ಇನ್ನು ಬರುವ ವರ್ಷಗಳಲ್ಲಿ ಅದು ಸ್ವಲ್ಪ ಇನ್ನೂ ಅವೈಲೇಬಲ್ ಆಗ್ಬೋದು, ಇನ್ನೂ ಸ್ವಲ್ಪ ಯೂಸ್ ಆಗ್ಬೋದು ಅಂತ ನನಗೆ ಅನಿಸ್ತದೆ। ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಟಾಲ್ಕಮ್ ಪೌಡರ್ ಮತ್ತೆ ಕಾಸ್ಮೆಟಿಕ್, ಸೋ ಇದರಿಂದ ಕ್ಯಾನ್ಸರ್ ಬರ್ತದಾ ಅಂತ? ಕಾಸ್ಮೆಟಿಕ್ಸ್ ಸಾಧಾರಣ ಯೂಸ್ ಮಾಡುವ ಕಾಸ್ಮೆಟಿಕ್ಸ್ ಲಿಪ್ಸ್ಟಿಕ್ ಟಾಲ್ಕಮ್ ಪೌಡರ್ ಅದರಲ್ಲೆಲ್ಲ ಕ್ಯಾನ್ಸರ್ ಬರ್ತದೆ ಅಂತ ಒಂದು ಖಂಡಿತವಾಗಿ ಹೇಳುವಾಗಿಲ್ಲ। ಟ್ಯಾಲ್ಕಮ್ ಪೌಡರಲ್ಲಿ ನೀವು ಪೇಪರಲ್ಲಿ ಓದಿರಬೇಕು ಅಂಡಾಶಯದ ಕ್ಯಾನ್ಸರ್ ಬರಕ್ಕೆ ಚಾನ್ಸ್ ಇದೆ ಅಡಿ ಭಾಗದಲ್ಲಿ ಟ್ಯಾಲ್ಕಮ್ ಪೌಡರ್ ಹಾಕಿದೆ ಅಂತ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು। ಈ ನ್ಯೂಸ್ ಪೇಪರಲ್ಲಿ ಬರೋದಂದ್ರೆ ಅವರಿಗೆ ಖಂಡಿತ ಒಂದು ಖಚಿತವಾದ ಎವಿಡೆನ್ಸ್ ಅಂತ ಅವಶ್ಯಕತೆ ಇಲ್ಲ। ಒಂದು ಸ್ಟಡಿ ಲಿಂಕ್ ಆಯಿತು ಅಂತ ಹೇಳುವಾಗ ನ್ಯೂಸ್ ಪೇಪರಲ್ಲಿ ಹಾಕಿಬಿಡ್ತಾರೆ, ಬಟ್ ಎಷ್ಟು ಟ್ಯಾಲ್ಕಮ್ ಪೌಡರ್ ಎಷ್ಟು ಯೂಸ್ ಮಾಡಿದ್ದಾರೆ ಅಂತ ಇರುವ ವಿಷಯ ಯಾರಿಗೂ ಒಂದು ಹೇಳೋಕ್ಕಾಗಲ್ಲ। ಮತ್ತು ತುಂಬ ವಿಷಯಗಳಲ್ಲಿ ಇರಬಹುದಾ ಇಲ್ವಾ ಅಂತ ಹೇಳ್ತಾರೆ, ಕ್ಯಾನ್ಸರ್ ಚಾನ್ಸಸ್ ಇರಬಹುದಾ ಇಲ್ವಾ, ಅದು ಯಾರಿಗೊಂದು ಖಚಿತವಾಗಿ ಕ್ಯಾನ್ಸರ್ ಇದೆ ಅಂತ ಇರುವ ಚಾನ್ಸಸ್ ಹೇಳೋಕ್ಕೆ ಕಷ್ಟ। ಬಟ್ ಲಿಪ್ಸ್ಟಿಕ್ಕಲ್ಲಿಯೂ ಬೇರೆ ಕಾಸ್ಮೆಟಿಕ್ ಐಟಮ್ಸಲ್ಲಿ ಎಲ್ಲ ಇಷ್ಟವರೆಗೆ ಯಾವ ಸ್ಟಡಿಯಲ್ಲಿಯೂ ಕ್ಯಾನ್ಸರ್ ಬರ್ತದೆ ಅಂತ ಇನ್ನೂ ಪ್ರೂವ್ ಆಗಲಿಲ್ಲ। ಓಕೆ, ಅದೇ ರೀತಿ ಡಾಕ್ಟ್ರೆ ಈಗಂತೂ ಎಲ್ಲರ ಕೈಯಲ್ಲೂ ಮೊಬೈಲ್ ಬಳಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ। ಸೊ ಈ ಮೊಬೈಲ್ ರೇಡಿಯೇಷನಿಂದ ಕ್ಯಾನ್ಸರ್ ಬರ್ತದಾ? ಇದರಲ್ಲಿ ಆ್ಯಕ್ಚುಲಿ ಕೆಲವು ಸ್ಟಡೀಸ್ ಇತ್ತು ಮುಂಚೆ, ಗ್ಲಯೋಮಾ ಅಂತ ಒಂದು ಥರದ ಒಂದು ಕ್ಯಾನ್ಸರ್ ಬರ್ಬೋದಾ ಅಂತ ಡೌಟ್, ಈಗ ಕಿವಿಯ ಹತ್ತಿರ ಇಡುವ ಕಾರಣ ಕಿವಿಗೆ ರೇಡಿಯೇಷನ್ ಹೋಗಿ ಆ ಥರದ ಕ್ಯಾನ್ಸರ್ ಬರ್ಬೋದಾ ಅಂತ ಡೌಟ್ ಇತ್ತು। ಬಟ್ ನೀವು ಪ್ರೊಫೆಷ್ನಲ್ ಆಗಿ ಸೈಂಟಿಫಿಕ್ ಎವಿಡೆನ್ಸ್ ನೋಡಿದರೆ ಇರ್ಬೋದಾ ಇಲ್ವಾ ಅಂತ ಇರುವ ಎವಿಡೆನ್ಸ್ ಮಾತ್ರ ಇದೆ, ಮೊಬೈಲ್ಗೆ ಖಚಿತವಾಗಿ ಕ್ಯಾನ್ಸರ್ ಕಾಸ್ ಆಗುತ್ತೆ ಅಂತ ಇರುವ ಎವಿಡೆನ್ಸ್ ಇಲ್ಲ। ಸೊ ಇರ್ಬೋದಾ ಇಲ್ವಾ ಹಾಗೆ ಅಂತ ಮಾತ್ರ ಹೇಳೋಕ್ಕಾಗತ್ತೆ, ನಮಗೂ ಅದು ಖಂಡಿತವಾಗಿ ಹೇಳುವಾಗೆ ಎವಿಡೆನ್ಸ್ ಏನೂ ಇಲ್ಲ। ಓಕೆ, ಅದೇ ರೀತಿ ಯಾವ ತರಹದ ಫುಡ್ ನಾವು ತಗೊಂಡ್ರೆ ಬರ್ತದೆ ಕ್ಯಾನ್ಸರ್, ಯಾವ ಫುಡ್ನಿಂದ ಕ್ಯಾನ್ಸರ್ ಬರ್ತದೆ ಅಂತ? ಓಕೆ, ಈ ನನಗೆ ಏನನ್ಸಂದ್ರೆ ಈ ಫುಡ್ಡಲ್ಲಿ ಕ್ಯಾನ್ಸರ್ ಬರುವ ಅಂಶಗಳು ಚೆಕ್ ಮಾಡೋಕ್ಕೆ ತುಂಬ ಕಷ್ಟ। ಈಗ ನೀವೇ ಯೋಚನೆ ಮಾಡಿ, ಈಗ ಒಂದು ಥರ ಫುಡ್ ನಿಮಗೆ ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡಿ, ಅದರಲ್ಲಿ ಏನೆಲ್ಲ ಹೋಗಿದೆ ಅಂತ ಅಡುಗೆ ಮಾಡಿದವರಿಗೆ ಮಾತ್ರ ಗೊತ್ತು, ಆ್ಯಂಡ್ ಅದರಲ್ಲಿ ಎಷ್ಟು ಅಂಶ ಇದೆ ಅಂತ ಇರೋದು ಇನ್ನೂ ಹೇಳೋಕ್ಕೆ ಕಷ್ಟ। ಸೊ ಫುಡ್ಡಲ್ಲಿರುವ ಕ್ಯಾನ್ಸರ್ ಅಂಶಗಳು ಚೆಕ್ ಮಾಡೋಕ್ಕೆ ತುಂಬ ಕಷ್ಟ, ಯಾವ ಸ್ಟಡಿಯಲ್ಲಿಯೂ ನಮಗೆ ಖಂಡಿತವಾಗಿ ಈ ಫುಡ್ಡಿನಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳೋಕ್ಕೆ ತುಂಬ ಕಷ್ಟ। ಬಟ್ ಗೊತ್ತಿರುವ ಮಾಹಿತಿಯಲ್ಲಿ ಬೀಫ್ ಮತ್ತು ಪೋರ್ಕ್ ಮತ್ತು ಲ್ಯಾಂಬ್, ರೆಡ್ ಮೀಟ್ ಅಂತ ಹೇಳ್ತೇವೆ, ಇದು ತಿಂದರೆ ಅಥವಾ ಬಾರ್ಬಿಕ್ಯೂ ಮಾಡಿದ ಈ ಥರದ ಮೀಟ್ ತಿನ್ನೋರಿಗೆ ಕೋಲನ್ ಕ್ಯಾನ್ಸರ್ ಬರೋಕ್ಕೆ ರಿಸ್ಕ್ ಇದೆ ಅಂತ ಅದು ಖಂಡಿತ ಪ್ರೂವ್ ಆಗಿದೆ। ಈಗ ಬೇರೆ ಕೆಲವರಿಗೆ ಪ್ಲಾಸ್ಟಿಕ್ಕಲ್ಲಿ ಫಿಲ್ ಮಾಡಿದ ಪ್ಲಾಸ್ಟಿಕ್ಕಲ್ಲಿ ಫುಡ್ ಕವರ್ ಆಗಿದೆ ಅದು ಕ್ಯಾನ್ಸರ್ ಆಗುತ್ತಾ ಅಂತ ಕೇಳೋರಿಗೆ, ಅದು ಕೆಲವು ಥರ ಪ್ಲಾಸ್ಟಿಕ್ಕಲ್ಲಿ ಈಗ ಬಿಸಿ ಫುಡ್ ಹಾಕಿದೆಲ್ಲ ಅದರಲ್ಲಿರುವ ಕೆಲವು ಕೆಮಿಕಲ್ಸ್ ಫುಡ್ಡಿಗೆ ಬರ್ತದೆ। ಸೊ ಹಾಗಿರುವಾಗ ಅದು ಕ್ಯಾನ್ಸರ್ ಕಾಸ್ ಆಗೋಕ್ಕೆ ರಿಸ್ಕ್ ಇದೆ। ಬಟ್ ಅಲ್ಲದೆ ಈಗ ರೂಟೀನ್ ಆಗಿ ಅದು ಎಷ್ಟು ಅಂಶ ನಮ್ಮ ಬಾಯಿಗೆ ಹೋಗುತ್ತೆ ಅಂತ ಹೇಳೋಕ್ಕೆ ತುಂಬ ಕಷ್ಟ। ಸೊ ಮೈ ಸಜೆಷನ್ ವುಡ್ ಬಿ, ನಿಮಗೆ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿ, ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ಇದರಲ್ಲಿ ಕ್ಯಾನ್ಸರ್ ಬರ್ಬೋದಾ ಅಂತ ಯೋಚನೆ ಮಾಡಿ ಅವಾಯ್ಡ್ ಮಾಡುವಂಥ ಥರ ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡೋಕ್ಕೆ ನಮಗೆ ತುಂಬ ಕಷ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ। ಸೊ ಆದಷ್ಟು ಹೆಲ್ದಿ ತಿನ್ಕೊಳ್ಳಿ, ಬಟ್ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡಿ ನಮಗೆ ಇದು ಮಾಡೋಕ್ಕಾಗಲ್ಲ। ಈಗ ಪೆಸ್ಟಿಸೈಡ್ ಕೂಡ ನೀವು ನೋಡಿ, ಎಲ್ಲರೂ ಹೇಳ್ತಾರೆ ನೀರಲ್ಲಿ ಕೂಡ ಪೆಸ್ಟಿಸೈಡ್ ಇದೆ ಅಂತ, ಸೊ ನಾನು ಹೇಗೆ ಪೆಸ್ಟಿಸೈಡ್ ಅವಾಯ್ಡ್ ಮಾಡೋದು? ಪೆಸ್ಟಿಸೈಡ್ಸ್ ಕೆಲವುದರಿಂದ ಕ್ಯಾನ್ಸರ್ ಆಗ್ಬೋದು, ಬಟ್ ಅದನ್ನೀಗ ನನಗೆ ಅವಾಯ್ಡ್ ಮಾಡೋಕ್ಕಂದ್ರೆ ಅದು ಯಾವ ಪೆಸ್ಟಿಸೈಡ್ ಇದೆ ಎಲ್ಲಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ। ಸೊ ಆದಷ್ಟು ನಮಗಾಗುವಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದು, ಮತ್ತೆ ಅದು ನಮ್ಮ ಕೈಯಲ್ಲಿ ಇಲ್ಲ, ಜೀವನ ಶೈಲಿಯನ್ನು ನಾವೇ ಚೇಂಜ್ ಮಾಡ್ಕೊಳ್ಬೇಕು। ಹೌದು, ಓಕೆ, ಅದೇ ರೀತಿ ಡಾಕ್ಟರ್ ಅಂದರೆ ಕ್ಯಾನ್ಸರ್ ಪೇಷಂಟಿಗೆ ನಿಮ್ಮ ಹತ್ರ ಬಂದಾಗ ಸೊ ಅವರಿಗೆ ನೀವು ಹೇಗೆ ಧೈರ್ಯ ತುಂಬ್ತೀರಾ ಅಂತ? ಸೊ ನನಗನ್ಸ್ತದೆ ಕ್ಯಾನ್ಸರ್ನ ಬಗ್ಗೆ ನಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟು ನಮಗೆ ಹೆದರಿಕೆ ಕಡಿಮೆ ಆಗುತ್ತೆ। ಈಗ ಕ್ಯಾನ್ಸರ್ ಅಂದರೆ ಏನು ಗುಣ ಮಾಡೋಕ್ಕಾಗಲ್ಲ ಅಂತಲ್ಲ, ಬೇರೆಯವರು ಹೇಳಿ ಕೇಳೋದ್ರಿಂದ ನಿಮ್ಮ ಡಾಕ್ಟ್ರ್ ಹತ್ರ ಡೈರೆಕ್ಟಾಗಿ ನನಗೆ ಕೇಳಬೇಕು, ಏನು ಥರ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಎಷ್ಟು ಮಾಹಿತಿ ಪೇಷಂಟಿಗೆ ಬರ್ತದೋ ಅಷ್ಟು ಧೈರ್ಯ ಜಾಸ್ತಿ ಅಂತ ನನಗೆ ಫೀಲಿಂಗ್। ಸೊ ನಾನು ಸಾಧಾರಣ ಪೇಷಂಟ್ಗಳ ಹತ್ರ ಕೇಳ್ತೇನೆ, ನಿಮಗೆ ಗೊತ್ತಾಗಬೇಕಾ ಬೇಡವಾ, ಏನಿದೆ ಅಥವಾ ಯಾವ ಟ್ರೀಟ್ಮೆಂಟ್ ವಿಧಾನ ಮಾಡ್ತೇವೆ, ಯಾವ ಸ್ಟೇಜಲ್ಲಿದೆ, ಈ ಥರ ಮಾಹಿತಿ ನಿಮಗೆ ಗೊತ್ತಾಗಬೇಕಾ ಇಲ್ಲೇ ನಾವು ನಿಮ್ಮ ರಿಲೇಟಿವ್ಸ್ ಹತ್ರ ಮಾತಾಡ್ದ ಅಂತ ನಾನು ಕೇಳ್ತೇನೆ। ಸೊ ತುಂಬ ಪೇಷಂಟ್ಸ್ ಹೇಳ್ತಾರೆ ನನಗೆ ಎಲ್ಲ ನೀವೇ ಹೇಳಿ, ಹಾಗೆ ಹೇಳುವವರು ಇದ್ದಾರೆ, ಧೈರ್ಯದವರಿದ್ದಾರೆ। ಕೆಲವ್ರು ಹೇಳ್ತಾರೆ ಇಲ್ಲ ನನಗೇನು ಹೇಳಬೇಡಿ, ಎಲ್ಲ ಇವರಿಗೆ ಹೇಳಿ, ಮಗಳಿಗೆ ಹೇಳಿ ಅಥವಾ ಮಗನಿಗೆ ಹೇಳಿ ಅಂತ ಹೇಳ್ತಾರೆ। ಸೊ ಹಾಗೆ ಹೇಳುವವರು ಇರ್ತಾರೆ, ಬಟ್ ಮಾಹಿತಿ ಇದ್ದರೆ ಹೆದರಿಕೆ ಕಮ್ಮಿ। ಸೊ ಅದು ನನಗೆ ಇರುವ ವಿಶ್ವಾಸ। ಸೊ ನಾನು ಪೇಷಂಟ್ ಹತ್ರ ಕೇಳ್ತೇನೆ, ಆದಷ್ಟು ಅವರಿಗೆ ಮಾಹಿತಿ ಕೊಡ್ತೇನೆ, ಈ ಥರ ಟ್ರೀಟ್ಮೆಂಟು ಹೀಗೆ ಅಂತ। ಮತ್ತು ತಪ್ಪು ಸುಳ್ಳು ಹೇಳಿ ಅವರಿಗೆ ಧೈರ್ಯ ಕೊಟ್ಟು ಪ್ರಯೋಜನ ಇಲ್ಲ, ಸೊ ಯಾವುದೇ ಪಾಯಿಂಟಲ್ಲಿ ನಾವು ಹೇಳೇಬೇಕಾಗತ್ತೆ, ಅಲ್ಲದೆ ಅವರು ಬೇರೆಯವರಿಂದ ಕೇಳಿ ಗೊತ್ತಾಗತ್ತೆ। ಸೊ ನನ್ನ ಇದು ಅವರಿಗೆ ಹೇಳಬೇಕು ಕ್ಯಾನ್ಸರ್ ಇದೆ ಅಂತಲೂ, ಈ ಥರ ಟ್ರೀಟ್ಮೆಂಟ್ ಇದೆ ಅಂತ। ಸೊ ಈಗ ಅವರಿಗೆ ಆಗ ಧೈರ್ಯ ಆಗುತ್ತೆ, ಹೌದು ಸೈಡ್ ಇಫೆಕ್ಟ್ ಆಗುತ್ತೆ, ಬಟ್ ಸೈಡ್ ಇಫೆಕ್ಟಿಗೆ ಟ್ರೀಟ್ಮೆಂಟ್ ಇದೆ ಅಂತ ಸೊ ಆ ಥರ ಧೈರ್ಯ ಇರೋದು ನನಗೆ ಒಳ್ಳೆ ಧೈರ್ಯ ಅಂತ ಆಗುತ್ತೆ। ಓಕೆ, ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ। ओके नानु मेडिकल ऑन्कोलॉजी डिपार्टमेंट नम्मदु श्रीदी साई कैंसर हॉस्पिटल अल्ली मणिपाल कॉम्प्रिहेंसिव कैंसर केयर सेंटर ना पार्ट आगिदे नावु 4 विदग्धरु इदेवे मेडिकल ऑन्कोलॉजी डिपार्टमेंट अल्ली नावु एल्ला दिन नमगे ओपीडी सर्विसेस इदे एंड इन्नोंदु इदल्ली कीमोथेरपी कोडुवंत फैसिलिटीस इदे इम्युनोथेरपी कीमोथेरपी टार्गेटेड थेरपी एल्ला कोडुवंत फैसिलिटीस इदे मत्ते आईपी एडमिशन आवश्यकते इरुव पेशेंट्स गे एडमिशन माडि एडमिट माडि ट्रीटमेंट माडुवंत फैसिलिटीस नम्म डिपार्टमेंट अल्ली इदे ओके अदे रीति कस्तूरबा आस्पत्रेगे बरुवंत पेशेंट्स गे अंद्रे कैंसर ट्रीटमेंट गे बरुवंत पेशेंट्स गे एनेल्ला फैसिलिटीस गळु उंटु अल्ली अंत सो नानु आवाग माताडिद तारे इरुव पेट सीटी इदे मत्ते नानु आग फोकस्ड रेडियेशन अंत हेळिदे आ तार फैसिलिटीस इदे मत्ते ट्रीटमेंट कोडुव ईग मद्दुगळु कोडुव रीतियल्ली ईग कीमोथेरपी इम्युनोथेरपी टार्गेटेड थेरपी एल्ला ट्रीटमेंट नम्मल्ली फैसिलिटीस इदे सर्जिकल ऑन्कोलॉजी मेडिकल ऑन्कोलॉजी रेडिएशन ऑन्कोलॉजी एल्लरू जोते कूदु माडुವಂತ ट्यूमर बोर्ड फैसिलिटी कूड नम्म कैंसर हॉस्पिटल अल्ली इदे ओके अदे रीति डॉक्टर इन्नु कैंसर बग्गे अदे रीति कीमोथेरपी बग्गे हलवारु जनरिगे तप्पु कल्पनेगळिवे ईगागले नीवु हेळिदिरा तप्पु कल्पनेगळ बग्गे इन्नु कोनेयदाಗಿ ಹೇಳೋದಾದ್ರೆ ಅವರಿಗೆ ಒಂದು ಮೆಸೇಜ್ ಟೈಪ್ ಅಲ್ಲಿ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ कैंसर ಬೇಗ ಕಂಡು ಹುಡುಕಿದ್ರೆ ಟ್ರೀಟ್ಮೆಂಟ್ ಮಾಡಕಾಗುತ್ತೆ ಗುಣ ಮಾಡಕಾಗುತ್ತೆ ಆ ಶಬ್ದವನ್ನು ಹೆದರಬೇಡಿ ಮಾಹಿತಿ ತಿಳ್ಕೊಳ್ಳಿ ಏನಿದೆ ಅಂತ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಮಾತಾಡಿ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ಅದಿ ನಿಮಗೆ ಉಚಿತವಾದ ತರ ಟ್ರೀಟ್ಮೆಂಟ್ ನೀವೇ ಚೂಸ್ ಮಾಡ್ಕೊಳ್ಳಬಹುದು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ ಖಂಡಿತ ಹೌದು ಅದೇ ರೀತಿ ಇನ್ನು ಜೀವನ ಶೈಲಿಯನ್ನು ಯಾವ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ಳಬಹುದು ಅನ್ನೋದನ್ನ ಕೊನೆಯದಾಗಿ ಹೇಳಬಹುದು सो जीवन शैलियल्ली नानु आवाग हेळिदे तुंबा विषयगळु कैंसर आगुत्ता इल्वा अंत इरुव विषय गोत्तिल्ल बट नमगे गोत्तिरुव तुंबा विषयगळिदे फॉर एग्जांपल सिगरेट स्मोकिंग अदु तुंबा केट्टदु अदल्ली 7000 दष्टु केट्ट केमिकल्स इदे अंड अदु कैंसर कॉज माडुत्ते अंत नमगे याव संशयविल्ल सो सिगरेट स्मोक माडबेडि सिगरेट स्मोक माडुव हत्तरे होगबेडि पैसिव स्मोकिंग कूड तुंबा डेंजरस मत्ते नमगे गोत्तिरुवुदु आल्कोहाल इदु आल्कोहाल कुडियोदु कूड तुंबा डेंजरस मत्ते हेळ्तारे इवन ओबिसिटी वेट तुंबा जास्ति इरोदु कूड तुंबा कैंसर कॉज माडुत्ते अंत सो आदष्टु बैलेंस्ड लाइफ यावदन्नु जास्ति बेड यावदु तुंबा कडिमे माडबेडि आदष्टु बैलेंस्ड लाइफ इट्कोंडु हेल्दी लाइफ स्टैल ट्राई माड्कोळ्ळि ऑब्वियस आगि कैंसर नमगे खचितवागि खंडितवागि कैंसर आगुत्ते अंत गोत्तिरुव सामानुगळन्नु आदष्टु अवाइड माडिबिडि हागिद्दरे वी शुड हैव अ हेल्दी आउटकम अंत ನನಗೆ ಆಗುತ್ತೆ ಎಸ್ ಡಾಕ್ಟರ್ ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ಕ್ಯಾನ್ಸರ್ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ಪ್ರಯತ್ನ ನೀವು ಮಾಡಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋ ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗ್ಗೆ ಇರುವಂತ ತಪ್ಪು ತಿಳುವಳಿಕೆಯ ಬಗ್ಗೆ ನಿಮಗೆ ಆದಷ್ಟು ಮಾಹಿತಿಯನ್ನು ಡಾಕ್ಟರ್ ಶೈಲಜಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ ಅದೇ ರೀತಿ ಕೀಮೋಥೆರಪಿ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ ಸೋ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7